ಜಗದ್ಗುರುವಾದ ಶ್ರೀ ಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಆರು ಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದನೆ ನಮಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ತೈತ್ತರಿಯ ಉಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಆನಂದವಲ್ಲಿ ಆನಂದವರಿಯಲ್ಲಿ ಈ ಮುಂದುವರಿದ ಭಾಗ ಬ್ರಹ್ಮಜ್ಞಾನದ ಫಲ. ಗೊತ್ತಿಂಗಲ್ಲ, ಬ್ರಹ್ಮಜ್ಞಾನ ಬಂದರೆ ಏನು ಫಲ? ಹಾಂ, ಧೈರ್ಯವಾಗಿ ಹೇಳಬೇಕು. ಬ್ರಹ್ಮಜ್ಞಾನವೇ ಫಲ, ಬ್ರಹ್ಮಜ್ಞಾನವೇ ಫಲ. ಬ್ರಹ್ಮಜ್ಞಾನದಿಂದ ಇನ್ನೇನೋ ಒಂದು ಫಲ ಬಂದ್ಬಿಡುತ್ತೆ ಅಂದರೆ ಬ್ರಹ್ಮಜ್ಞಾನ ಕಡಿಮೆ ಆಗ್ಬಿಡುತ್ತೆ, ಹೌದಲ್ವಾ? ಆದರೆ ಈ ಬ್ರಹ್ಮಜ್ಞಾನದ ಫಲ ಬ್ರಹ್ಮವೇ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ಬ್ರಹ್ಮಜ್ಞಾನದ ಫಲ ಬ್ರಹ್ಮಜ್ಞಾನವೇ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಬ್ರಹ್ಮವೇ ಆಗಿಬಿಡಬೇಕು, ಹೌದಲ್ವಾ? ಅಂದರೆ ಅರ್ಥ ಏನು? ಅರ್ಥ ಏನು ಅಂದರೆ, ಯಾವುದೇ ಕರ್ಮದಿಂದ, ಯಾವುದೇ ಜನ್ಮದಿಂದ, ಯಾವುದೇ ಕಾಲ ದೇಶ ವಸ್ತುವಿನಿಂದ ಸಿಗದೇ ಇರುವ ಇದು ತಾನಾಗಿ ನನಗೆ ಒಲಿಯತಕ್ಕಂಥದ್ದಾಗಿರೋದ್ರಿಂದ ಇದು ಏಕವಾಗಿದೆ. ಎರಡಿಲ್ವೇ ಇಲ್ಲ. ಒಂದನ್ನು ತಿಳಿದು ಅದರಿಂದ ಇನ್ನೊಂದು ತಿಳಿಯೋದಿಲ್ಲ ಇಲ್ಲೇ. ಒಂದನ್ನು ಯಾವ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುವುದೋ, ಯಾವ ಒಂದನ್ನು ತಿಳಿಯಬೇಕಾದರೆ ಎಲ್ಲವನ್ನೂ ತಿಳಿಯಬೇಕಾದ ಅವಶ್ಯಕತೆ ಇಲ್ಲವೋ, ಅದನ್ನು ನೇರವೇ ನಾವು ತಿಳ್ಕೊತಾ ಇದ್ದೀವಲ್ವಾ? ಧ್ಯಾನಾವಸ್ಥಿತ ತದ್ಗತೇನ ಮನಸ, ಗತ ಅಲ್ಲೇ ಇಟ್ಬಿಡ್ಬೇಕು ಮನಸ್ಸು. ನಮ್ಮ ಮನಸ್ಸು ಬುದ್ಧಿ ಎಲ್ಲ ಹೋದರೆ ವಾಪಸ್ ಬರ್ತಾ ಇರತಕ್ಕಂಥದ್ದೆಲ್ಲ ನುಡಿಗಳು, ಕರ್ಮಗಳು ಅಲ್ವಾ? ಅದಿದ್ದೇ ಇರುತ್ತೆ. ಎಲ್ಲಿ ಕರ್ಮವೇ ಇಲ್ಲದಂತಾಗುತ್ತದೋ, ಎಲ್ಲಿ ಕಾಯ ವಾಚ ಮನಸ್ಸ ನಿವೃತ್ತಿ ಆಗಿಬಿಡುತ್ತದೋ, ವೃತ್ತಿಯೇ ಇಲ್ಲದಂತಾಗಿಬಿಡುತ್ತದೋ, ಆಗ ನೀವು ನೀವಾಗಿ ಉಳಿಯುತ್ತೀರಿ. ಅದು ಸ್ವರೂಪ ಜ್ಞಾನ ಅಂದರೆ ಆತ್ಮಜ್ಞಾನ. ಆತ್ಮಜ್ಞಾನದ ಪೂರ್ಣ ಫಲವೇ ಬ್ರಹ್ಮಜ್ಞಾನ. ಈಗ ಅದೇನು ಅಂತ ನೋಡೋಣ. ನೋಡ್ತಾ ನೋಡ್ತಾ ಅಲ್ಲಲ್ಲೇ ಹೇಳ್ತೀನಿ. ಭಾಷ್ಯಾರ್ಥ, ಅವನು ಎಂದರೆ ಹೀಗೆ ಬ್ರಹ್ಮವನ್ನು ಅರಿಯುವಾತನು. ಏನು ಎಂದರೆ ಶ್ರುತಿ ಹೇಳುತ್ತದೆ, ಅವನು ಎಲ್ಲಾ ಒಂದೂ ಉಳಿಯದಂತೆ ಕಾಮಗಳನ್ನು ಎಂದರೆ ಎಲ್ಲಾ ಬಯಸತಕ್ಕ ಭೋಗಗಳನ್ನು ಪಡೆದುಕೊಳ್ಳುತ್ತಾನೆ, ಅನುಭವಿಸುತ್ತಾನೆ ಎಂದರ್ಥ. ನಮ್ಮಂಥವರು ಮಕ್ಕಳು ಸ್ವರ್ಗ ಮುಂತಾದ ಭೋಗಗಳನ್ನು ಅನುಭವಿಸುವಂತೆ ಒಂದೊಂದಾಗಿ ಅನುಭವಿಸುತ್ತಾನೇನು ಎಂದರೆ ಶ್ರುತಿಯು ಇಲ್ಲ ಹೇಳುತ್ತದೆ. ಹಾಗಾದ್ರೆ ಎಲ್ಲವನ್ನು ಒಟ್ಟಿಗೆ ಅನುಭವಿಸೋದು ಹೇಗೆ? ಹೌದಲ್ವಾ? ಅಂದರೆ ಯಾವುದನ್ನು ಒಂದೊಂದಾಗಿ ಒಂದೊಂದಾಗಿ ಅನುಭವಿಸ್ತಾನೋ ಅದೆಲ್ಲವನ್ನು ಏಕವಾಗಿ ಒಂದೇ ಒಂದು ಕಾರಣದಿಂದ, ಬ್ರಹ್ಮಜ್ಞಾನದಿಂದ ಅವನು ತೃಪ್ತಿಪಟ್ಟುಕೊಳ್ಳುತ್ತಾನೆ. ಅಂದರೆ ಅವನಿಗೆ ಬೇರೆ ಕಾಮನೆ ಉಳಿಯೋದೇ ಇಲ್ಲ ಅಂತ. ಅಂದರೆ ಈ ಲೌಕಿಕವಾಗಿರುವ ಕಾಮನೆಗಳು ಅಂದರೆ ಜನ್ಮಗಳು ಸೇರಿ, ಜನ್ಮ ಹುಟ್ಟು ಸಾವು ಹೆಂಡತಿ ಗಂಡ ದುಡ್ಡು ಒಡವೆ ವಸ್ತ್ರ ಅಧಿಕಾರ ಇದೆಲ್ಲವನ್ನು ಕೂಡ ಏಕಕಾಲದಲ್ಲಿ ಬ್ರಹ್ಮಜ್ಞಾನ ಬಂದ್ಬಿಟ್ರೆ ಅವನಿಗೆ ಯಾವುದು ಸ್ಥಿರ ಯಾವುದು ಅಸ್ಥಿರ, ಯಾವುದು ನೈತಿಕವಾಗಿದೆ ಯಾವುದು ಅನೈತಿಕವಾಗಿದೆ, ಅಂದರೆ ಅನೈತಿಕ ನೈತಿಕ ಪ್ರಶ್ನೆನೇ ಬರೋಲ್ಲ ಇಲ್ಲಿ, ಯಾವುದು ಅನಾತ್ಮವಾಗಿದೆ ಯಾವುದು ಆತ್ಮವಾಗಿದೆ, ಯಾವುದು ನಿತ್ಯ ಯಾವುದು ಅನಿತ್ಯ, ಅದರ ಮೇಲೆ ಇರುವ ನಾನು ನಿರ್ಣಯ ಮಾಡಬೇಕಾದ್ದೇನೂ ಇಲ್ಲ, ಯಾಕೆಂದರೆ ಎಲ್ಲವೂ ಯಥಾಸ್ಥಿತಿಯಲ್ಲಿದೆ ಅನ್ನುವ ಅರಿವು ಅವನಿಗೆ ಬಂದಾಗ ಸರ್ವಜ್ಞನಾಗಿ ಬಿಡುತ್ತಾನೆ. ಆಗ್ತಾನೋ ಇಲ್ವಾ? ಹಾಗೆ ಅವನಿಗೆ ಯಾವ ಕಾಮನೆ ಇದೆ ಹಿಡಿಸ್ಬೇಕು ಅಂತ? ಅವನು ಪೂರ್ಣ ಕಾಮನಾಗಿದ್ದಾನೆ, ಕೃಷ್ಣನಾಗಿದ್ದಾನೆ, ರಾಮನಾಗಿದ್ದಾನೆ. ಅದು ಹೇಗೆ? ನಿಧಾನಕ್ಕೆ ನೋಡೋಣ. ಸಹ ಎಂದರೆ ಒಂದೇ ಕಾಲದಲ್ಲಿ ಒಂದೇ ಕ್ಷಣದಲ್ಲಿ ಸೇರಿರುವ ಕಾಮಗಳನ್ನೇ ಒಂದೇ ಅರಿವಿನಿಂದ ಯಾವುದನ್ನು ಹಿಂದೆ ಸತ್ಯಂ ಜ್ಞಾನ ಮನಂತಂ ಎಂದು ಹೇಳಿದ್ದೆವು. ಲಕ್ಷಣ ತಾನೆ ಅದು. ಜ್ಞಾನ ಎಂದರೆ ಜ್ಞಪ್ತಿ, ಅದು ಬ್ರಹ್ಮಸ್ವರೂಪವೇ ಹಿಂದೆ ಹೇಳಿದ್ದೆವೋ. ಆ ಸೂರ್ಯನ ಬೆಳಕಿನಂತೆ ನಿತ್ಯವಾಗಿರುವ ಬ್ರಹ್ಮಸ್ವರೂಪಕ್ಕಿಂತ ಬೇರೆ ಅಲ್ಲದ, ಬೇರೆ ಅಲ್ಲದ ಅಂದರೆ ವೃತ್ತಿ ಜ್ಞಾನವಾಗಿದ್ದರೆ ವಿಷಯದ ಆಕಾರವಾಗಿ ಮಾರ್ಪಡಬೇಕಾಗಿತ್ತು. ಬ್ರಹ್ಮಸ್ವರೂಪವೇ ಆಗಿರುವುದರಿಂದ ಇದು ನಿತ್ಯವಾಗಿದೆ ಅಂತ ಟಿಪ್ಪಣಿ. ನನ್ನಿಂದ ಹೊರಗಡೆ ಅರಿವಿನಿಂದ ಅನುಭವಿಸುತ್ತಾನೆ. ನನ್ನಿಂದ ಹೊರಗಡೆ ಇರುವ ಯಾವುದೇ ವಿಷಯಗಳು ವೃತ್ತವಾಗುತ್ತದೆ, ವೃತ್ತಿಯಾಗುತ್ತದೆ. ಯಾವಾಗ ಅಂದರೆ ಅದು ನಾನಲ್ಲದೇ ಇದ್ದಾಗ. ಅದನ್ನು ಪಡಿಬೇಕು ಅಂತನೋ ಅಥವಾ ನನ್ನಲ್ಲಿರುವುದನ್ನು ಬಿಡಬೇಕು ಅಂತ ನನಗೆ ಜ್ಞಾನ ಬರಬೇಕಾದ್ರೆ ಅದು ಏನಿರಬೇಕು? ಅದು ವೃತ್ತಿ ಧರ್ಮ ಆಗಿರಬೇಕು. ಆದರೆ ಇಲ್ಲಿ ಧರ್ಮವೂ ಇಲ್ಲ, ವೃತ್ತಿಯೂ ಇಲ್ಲ. ಯಾಕೆಂದರೆ ಯಾವುದಾದ್ರು ಒಂದು ವಿಚಾರದಲ್ಲಿ ಜ್ಞಾನದ ತನಕ ವಸ್ತುವಿನ ಜ್ಞಾನ ಬೇರೆ, ಜ್ಞಾನ ಸಪರೇಟಾಗಿ ವಸ್ತು ಇಲ್ಲದೇ ಇರೋದು ಬೇರೆ, ಹೌದಲ್ವ? ನಿಮ್ಮಲ್ಲಿ ಜ್ಞಾನ ಇದ್ದರೆ ಇದು ಈ ವಸ್ತು ಆ ವಸ್ತು ಈ ವಸ್ತು ಗೊತ್ತಾಗುತ್ತೆ, ಅದೇನಾಯಿತು? ವಸ್ತುವಿನ ಜ್ಞಾನ. ಬ್ರಹ್ಮಜ್ಞಾನ ಇರ್ಬೇಕಾದ್ರೆ, ಬ್ರಹ್ಮಜ್ಞಾನ ಬರ್ಬೇಕಾದ್ರೆ ಏನಾಗಿರ್ಬೇಕು? ಈ ಜ್ಞಾನವು ವಿಶುದ್ಧವಾಗಿರಬೇಕು. ವಿಶುದ್ಧ ಸತ್ವಾಗಿದ್ದು ಮೂರು ಗುಣಗಳನ್ನು ದಾಟಿರಬೇಕು, ಗುಣಾತೀತವಾಗಿರಬೇಕು. ಹಾಗಿರ್ಬೇಕಾದ್ರೆ ಏನಾಗಿರ್ಬೇಕು? ನಿಚ್ಚಳವಾದ ಸ್ವಚ್ಛವಾದ ತಿಳುವಳಿಕೆ ಆಗಿರಬೇಕು ನಮಗೆ. ಅಂದರೆ ಆ ತಿಳುವಳಿಕೆಯಲ್ಲಿ ಬೇರೆ ಇನ್ನೊಂದಿರಬಾರ್ದು ಅಲ್ವಾ?
ತಾಭ್ಯಾ ಮಿಲಿತ್ವಾ ಶರಣಾಯ ಕಲ್ಪತೆ. ಅಸ್ತಿ ಕಶ್ಚಿತ್ ಸ್ವಯಂ ತಿಷ್ಠತಿ ಅಹಂ ಪ್ರತ್ಯಯ ಲಂಬನ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ. ಆತ ಅದು ನಿಜವಾದ ನನ್ನ ಸ್ವರೂಪ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ ಅದೇನು ಅಂತ ನೋಡಿ. ಬ್ರಹ್ಮಣ ಸಹ ಬ್ರಹ್ಮವಾಗಿ ಒಮ್ಮೆಗೇ ಎಂಬುದರ ಅರ್ಥ ಬ್ರಹ್ಮದೊಡನೆ ಇಂದ ಅರ್ಥವಲ್ಲ, ಏಕೆಂದ್ರೆ ಇದು ಭೇದವನ್ನು ಉಪಾಸನಾ ಪ್ರಕರಣ ಅಲ್ಲ. ಜ್ಞಾನಿಯು ಬ್ರಹ್ಮವಾಗಿ ಬ್ರಹ್ಮ ಸ್ವರೂಪದಿಂದಲೇ ಎಲ್ಲ ಕಾಮಗಳನ್ನು ಒಟ್ಟಿಗೆ ಪಡೆದುಕೊಳ್ಳುತ್ತಾನೆ. ಉಪಾಧಿಯಿಂದಾಗಿದ್ದು ಜಲಸೂರ್ಯಕವೇ ಮುಂತಾದದ್ದರಂತೆ, ಅಂದರೆ ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬ. ಈ ದೃಷ್ಟಾಂತವನ್ನು ಜೀವನಿಗೆ ಭಾಷ್ಯದಲ್ಲಿ ಆಗಾಗ್ಗೆ ಕೊಡುವುದು ಉಂಟು. ಜೀವತ್ವವು ಕಲ್ಪಿತವೆಂದು, ಜೀವನು ನಿಜವಾಗಿ ಬ್ರಹ್ಮಕ್ಕಿಂತ ಬೇರೆ ಅಲ್ಲವೆಂದು ಇದರಿಂದ ಸ್ಫುಟವಾಗುತ್ತದೆ. ಯಾವಾಗ ಜೀವಕ್ಕೆ ಉಪಾಧಿಯನ್ನು ಸೇರಿಸುತ್ತೀರೋ, ಜೀವ ಅಂತ ಸುಮ್ಮನೆ ಇದೆಯಪ್ಪ, ಈ ಜೀವಕ್ಕೆ ಉಪಾಧಿ ಸೇರಿಸೋದು, ನಾನು ಹೆಣ್ಣು, ನಾನು ಗಂಡು, ನಾನು ಹುಟ್ಟಿದೆ, ನಾನು ಸೇರಿದೆ ಅನ್ನೋದೆಲ್ಲ ಅಬ್ಜೆಕ್ಟಿವ್ ತಾನೆ. ಈ ಅಬ್ಜೆಕ್ಟಿವ್ನ ಸೇರಿದರೆ ಜೀವಕ್ಕೆ ಗಂಡು ಜೀವ ಹೆಣ್ಣು ಜೀವ ಎಲ್ಲ ಬರುತ್ತೆ. ಜೀವ ಗಂಡ ಹೆಣ್ಣು ಹಾ ಎರಡು ಅಲ್ಲ ಅಂದಮೇಲೆ ಏನಾಗಿರ್ಬೇಕು? ಅದು ಜ್ಞಾನ ಸ್ವರೂಪವಾಗಿರ್ಬೇಕು, ಚೈತನ್ಯ ಸ್ವರೂಪವಾಗಿರ್ಬೇಕು, ಹೌದಲ್ವಾ? ಸೊ ಅದು ಸತ್ವ ರಜ ಮತ್ತು ತಮೋ ಗುಣಗಳಿಗಿಂತ ಮೇಲಿರಬೇಕು. ಆಗ ಮಾತ್ರ ಅಥವಾ ಜೀವ ಸತ್ವ ಅಂತ ಕರೆಸಿಕೊಳ್ಳುತ್ತೆ. ಅದು ಬೇಡದಾಗ ಒಂದೊಂದೊಂದು ಸೇರಿಸ್ತೀರಿ, ಒಂದು ಕರ್ಮಕ್ಕೆ, ಒಂದು ಜ್ಞಾನಕ್ಕೆ, ಇನ್ನೊಂದು ಇರೋದಕ್ಕೆ ಅಜ್ಞಾನಕ್ಕೆ ಸೇರಿಸ್ಕೊಂಡ್ಬಿಡ್ತೀರಿ. ಅಂದರೆ ನಾವು ಸೇರಿಸ್ಕೊಂಡಿರೋದೇ ನಮ್ಗೆ ಈಗ ಇರೋದು ಒಂದು ಮೋಹ. ಒಂದು ಕರ್ಮದಿಂದ ಕರ್ಮ ಉಂಟಾಗತ್ತೆ, ಒಂದು ಕರ್ಮ, ಒಂದು ಜ್ಞಾನ, ಇದು ಬಿಡಿಸುವಂತಹದು ಏನದು ನೋಡಿ. ಉಪಾಧಿಯಿಂದಾಗಿದ್ದು ಜಲಸೂರ್ಯಕವೇ ಮುಂತಾದದ್ದರಂತೆ ಆತ್ಮನ ಪ್ರತಿಬಿಂಬವಾಗಿರುವ ಸಂಸಾರಿ ಸ್ವರೂಪದಿಂದ ಧರ್ಮವೇ ಮುಂತಾದ ನಿಮಿತ್ತಗಳನ್ನು ಬಯಸುವ ಮತ್ತು ಚಕ್ಷುರಾದಿ ಇಂದ್ರಿಯಗಳನ್ನು ಬಯಸುವ ಕಾಮಗಳನ್ನು ಒಂದೊಂದಾಗಿ ಜನ ಹೇಗೆ ಅನುಭವಿಸುತ್ತಾರೋ ಹಾಗಲ್ಲ. ಟಿಪ್ಪಣಿ ಇದೆ. ಜೀವನ ಹಿಂದೆ ತಾನು ಮಾಡಿದ ಕರ್ಮಕ್ಕನುಗುಣವಾಗಿ ತನ್ನ ಕರಣಗಳನ್ನು ಉಪಯೋಗಿಸಿಕೊಂಡೇ ಫಲವನ್ನು ಉಣ್ಣಬೇಕಾಗಿರುವುದರಿಂದ ಒಂದೊಂದಾಗಿಯೇ ಭೋಗಗಳನ್ನು ಅನುಭವಿಸಬೇಕು. ಯಾವಾಗ ಏನು ಬೇಕಾಗತ್ತೆ? ಅದಕ್ಕೆ ಶರೀರ ಬೇಕಾಗತ್ತೆ. ಶರೀರ ಬೇಕಾದರೆ ಒಂದು ಜನ್ಮ ಬೇಕಾಗತ್ತೆ. ಜನ್ಮ ಶರೀರ ಸಿಕ್ಕಿದ ಮೇಲೆ ಇಂದ್ರಿಯಗಳು ಸಿಗುತ್ತೆ. ಅದರಿಂದ ಒಂದೊಂದನ್ನೇ ನೋಡುವುದು, ಕಣ್ಣಿನಿಂದ ತಿಳಿಯುವುದು, ಇದ್ರ ಮನಸ್ಸಿನಿಂದ ಅಂತ ವಿಂಗಡಗಳನ್ನು ಕೊಡ್ತಾರೆ. ಒಂದೊಂದನ್ನು ನೋಡಿದಾಗ ನೋಡುವುದಷ್ಟೇ ಆಗುತ್ತೆ. ಇದೆಲ್ಲವೂ ಉಪಾಧಿ ಕಾರಣಗಳಿಂದ. ಆದರೆ ಇದೆಲ್ಲವನ್ನೂ ಬಿಟ್ಟು ಎಲ್ಲದಕ್ಕೂ ಕಾರಣವಾಗಿರೋ ಬ್ರಹ್ಮನೇ ತಾನಾಗಿ ಬಿಟ್ಟಾಗ ಇದೆಲ್ಲವೂ ಜ್ಞಾನದಿಂದ ಮುಚ್ಚಿ ಹೋಗುತ್ತದೆ ಅಲ್ವಾ? ಅಜ್ಞಾನೇನಾವೃತ ಜ್ಞಾನ ತೇನ ಮುಖ್ಯಂತಿ ಜನ. ಈ ಮೋಹ ಹೊಟ್ಟೋಗ್ಬಿಡುತ್ತೆ. ಆ ಮೋಹ ಹೊಟ್ಟೋ ಇವತ್ತಿನಿಂದ ನೀವು ಪಾಠ ಏನು ಅಂದರೆ, ಇಟ್ ಈಸ್ ನಾಟ್ ಅ ರಿಯಲೈಸೇಷನ್. ಎಷ್ಟು ಬೇಕಾದ್ರೂ ನೀವು ತಿಳ್ಕೊಬೇಕು, ತಿಳ್ಕೊಬಹುದಿಲ್ಲಿ. ಆದರೆ ಇಟ್ ಈಸ್ ಎ ಲಿಬರೇಷನ್. ರಿಯಲೈಸೇಷನಿಂದ ಲಿಬರೇಷನ್ ಕಡೆಗೆ ಹೋಗ್ಬೇಕು. ಆವಾಗ ರಿಯಲೈಸೇಷನ್ ಏನು ನಮ್ಗೆ ಆಗಿದೆ ಅದರಿಂದಲೂ ನಾವು ಲಿಬರೇಟ್ ಆಗಬೇಕು, ಹೌದಾ? ಮುಂದೆ ಅದನ್ನೇ ಉಪನಿಷತ್ ಅಂತ ಕರೆಯೋದು. ನೋಡೋಣ ಆಗತ್ತೋ ಇಲ್ವೋ. ಕಾಮಗಳನ್ನು ಒಂದೊಂದಾಗಿ ಜನ ಹೇಗೆ ಅನುಭವಿಸುತ್ತಾರೋ ಹಾಗಲ್ಲ. ಮತ್ತೆ ಹೇಗೆ ಎಂದರೆ, ಹಿಂದೆ ಹೇಳಿದ ಸರ್ವಜ್ಞವೂ ಸರ್ವಗತವೂ ಸರ್ವಾತ್ಮವೂ ಆಗಿರುವ ನಿತ್ಯವಾದ ಬ್ರಹ್ಮ ಸ್ವರೂಪದಿಂದ ಧರ್ಮವೇ ಮುಂತಾದ ನಿಮಿತ್ತಗಳನ್ನು ಬಯಸದ ಮತ್ತು ಚಕ್ಷುರಾದಿ ಇಂದ್ರಿಯಗಳನ್ನು ಬಯಸದ ಎಲ್ಲ ಕಾಮಗಳನ್ನು ಒಂದೇ ಕಾಲದಲ್ಲಿ ಅನುಭವಿಸುತ್ತಾನೆ ಎಂದು ಅರ್ಥ. ವಿಪಶ್ಚಿತನಾದ ಎಂದರೆ ಜಾಣನಾದ, ಸರ್ವಜ್ಞ ರೂಪವಾದ, ಏಕೆಂದರೆ ಸರ್ವಜ್ಞವಾಗಿರುವುದೇ ಜಾಣತನವು. ಆ ಸರ್ವಜ್ಞ ರೂಪವಾದ ಬ್ರಹ್ಮವಾಗಿ ಕಾಮಗಳನ್ನೆಲ್ಲ ಒಮ್ಮೆಗೆ ಪಡೆದುಕೊಳ್ಳುತ್ತಾನೆಂದು ಅರ್ಥ. ಪಡೆದುಕೊಳ್ಳುವುದು ಎಂದರೆ ತನ್ನ ಜ್ಞಾನದಿಂದ ತಾನು ತನ್ನನ್ನೇ ಗೆಲ್ಲುವುದು, ಹೌದಲ್ವಾ? ನಾನು ಭಗವಂತನನ್ನ ಗೆದ್ದಿದ್ದೇನೆ ಅಂದ್ರೆ ಏನರ್ಥ? ಭಗವಂತನಿಗೆ ನಾನು ಶರಣಾಗಿದ್ದೇನೆ. ಸಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ. ಗೆಲ್ಲುವುದು ಒಂದು ಅದೇ ಅರ್ಥ. ಭಗವಂತನನ್ನು ಗೆಲ್ಲುವುದು ಸೋಲುವುದು ಇಲ್ಲ, ಯಾಕೆಂದರೆ ನಾವು ಭಗವಂತನ ಅಂಶವಾಗಿರುವುದರಿಂದ ಗೆಲ್ಲುವ ಸೋಲುವ ಯಾವ ಕರ್ಮಗಳು, ಯಾವ ಪ್ರಭೆಗಳು, ಅದರಲ್ಲಿ ಯಾವ ಅರ್ಥಗಳು ಇಲ್ಲ. ಇರಲಿಲ್ಲ ಗೆಲ್ಲೋದು ಸೋಲೋದು ಅಂದ್ರೆ ಆಟ ಇದ್ದಾಗ. ನಮಗೂ ಭಗವಂತನೂ ಇರೋದು ಮಧ್ಯೆ ಇರೋದು ಲೀಲೆ ಮಾತ್ರ. ಭಗವಂತನೇ ಎಲ್ಲವೂ ಆಗಿ ಲೀಲೆ ಆಗಿರುವಾಗ ಇಲ್ಲಿ ಗೆಲ್ಲುವುದೆಂಥದ್ದು ಸೋಲುವುದೆಂಥದ್ದು ಸರ್ವಂ ಕಲ್ವಿದಂ ಬ್ರಹ್ಮ. ಸದಾ ಯೋಚನೆ ಮಾಡ್ತಾರೆ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೋಡಿ ಬರುತ್ತೆ. ಯಾವ ಜ್ಞಾನವು ಸ್ವಲ್ಪ ವಿಷಯಗಳನ್ನೇ ಬೆಳಗುವುದೋ ಅದು ಕ್ರಮಕ್ರಮವಾಗಿ ಬೆಳಗುವುದೋ ಅದು ನಿಜವಾದ ಜ್ಞಾನವಲ್ಲ. ಆದ್ದರಿಂದ ಸರ್ವಜ್ಞವಾದ ಬ್ರಹ್ಮ ಚೈತನ್ಯವನ್ನು ವಿಪಶ್ಚಿತ್ ಎಂದು ಕರೆದಿದೆ ಅಂತ ಅರ್ಥ. ಹೌದಲ್ವಾ? ಜಾಣನಾದ ಅಂತ ಅರ್ಥ ಏನು? ಎಲ್ಲವನ್ನೂ ಇದಿರುವುದೆಲ್ಲವೂ ತಾತ್ಕಾಲಿಕವಾದದ್ದು, ಕ್ಷಣಭಂಗುರ ಎಂದು ನಿಜವಾಗಲೂ ಅರಿತು ಅದರಲ್ಲೇ ನಿಂತು ಬಿಟ್ಟಿರುವವನು ಜಾಣ. ಹೌದಲ್ವಾ? ಈಗ ಏನಂದ್ರೆ
ಜಗತ್ತನ್ನ ಅರಿತವನು ಜಾಣ, ತನ್ನನ್ನು ತಾನು ತಿಳಿದವನು ವಿವೇಕಿ ಜ್ಞಾನಿ. ವಿವೇಕಿ ಅವನು ಜಾಣ. ಜಾಣತನ ಏನು ಉಪಯೋಗಿಸ್ತೀರಿ ಜಗತ್ತಲ್ಲೇ? ಎಲ್ಲರಿಗೂ ಬುದ್ಧಿ ಇದೆ. ಅದರಿಂದ ಜಾಣತನದಿಂದ ನೀವು ಒಂದೆರಡು ಅದರಿಂದ ಹತ್ತಿರದಲ್ಲಿ ತಿಳಿಬಹುದು. ರೂಮಿನಲ್ಲಿ ಹಾಕಿದ ಬಲ್ಪು ರೂಮನ್ನು ಬೆಳಗಬಹುದು, ಅದನ್ನು ತೆಗೆದು ಹಾಲಿನಲ್ಲಿ ಹಾಕಿದ್ರೆ ಹಾಲನ್ನು ಬೆಳಗಬಹುದು. ಆದರೆ ಜಗತ್ತನ್ನು ಬೆಳಗಲಾರದು. ಜಗತ್ತನ್ನು ಬೆಳಕಾಗದ ಆಗಬೇಕಾದರೆ ಅಂತಹ ಜ್ಞಾನ ಇರುವುದು ಕೇವಲ ಬ್ರಹ್ಮ ಮಾತ್ರ. ಯಾಕೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅನಂತಂ ಬ್ರಹ್ಮ. ನೋಡಿ, ಇತಿ ಶಬ್ದವನ್ನು ಉಪಯೋಗಿಸಿರುವುದು ಮಂತ್ರವು ಇಲ್ಲಿಗೆ ಮುಗಿಯುತ್ತೆ ಅಷ್ಟೇ. ಇತಿ ಲೇಟರ್ ಬರೆಯುವಾಗ ಹಿಂದೆ ಎಲ್ಲ ಏನ್ ಬರೀತಿದ್ರೆ ಅಷ್ಟೇ, ಇತಿ ಕ್ಲೋಸ್, ಇನ್ನೇನು ಬರೆಯಾಗಿಲ್ಲ ನಾವು ಅಂತ ಅಲ್ವಾ, ಇನ್ನೇನು ಇಲ್ಲ ಅಂತ. ಇದು ಅಷ್ಟೇ, ನಿಮ್ಮ ಉಪನಿಷತ್ತೆಲ್ಲ ಕ್ಲೀನಾಗಿ ಗೊತ್ತಾಗ್ಬಿಟ್ರೆ ಆಮೇಲೆ ಏನು ಮಾತಾಡಬೇಕಾಗಿಲ್ಲ, ಏನು ಬರಿಬೇಕಾಗಿಲ್ಲ, ಯಾವ್ದು ಕಾದಂಬರಿನೂ ಬೇಡ, ಎಂಥದ್ದು ಬೇಡ. ಆದರೆ ಆಗ ಬೇಡ ಅನ್ಬೇಕಾದ್ರೆ ನೀವು ಏನಾದ್ರು ಬೇಡ ಅನ್ಬೇಕಾದ್ರೆ ಎಲ್ಲವೂ ಬೇಡವಾಗಿರ್ಬೇಕು. ಎಲ್ಲವೂ ಬೇಡವಾಗಿರುವುದಕ್ಕೆ ಬೇರೆ 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 ಬೇಡ 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 ಹೇಳ್ಬೇಕಾ? ಒಂದ್ಸತಿ ಬೇಡ ಹೇಳಿದ್ರೆ ಮುಗಿತಲ್ಲ, ಹೌದಾ? ಅದರಂತೆ ಇದು ಬ್ರಹ್ಮದ ಅನಂತ್ಯ. ಮುಂದಿನ ಗ್ರಂಥದ ಸಂಬಂಧ ಬ್ರಹ್ಮದ ಅನಂತ್ಯ, ಅಂತ್ಯ ಅನಂತ್ಯ. ನೋಡಿ, ಸುಖ ಅಂತ್ಯ ಅಂತ ನೀವು ಪದವನ್ನು ಕೇಳಿದೀವಲ್ಲ, ಕೇಳಿದಿರಿ ತಾನೆ. ಸುಖ ಅಂತ್ಯವಾಗ್ಬಿಡ್ತು ಅಂತ ಇಟ್ಕೊಳ್ಳಿ, ಮುಂದೆ ಯಾವ್ದು ಸುಖವನ್ನೇ ಹುಡುಕ ಆಗಿಲ್ಲ, ಸುಖ ಅಂತ್ಯವಾಗೋದೇ ಇಲ್ಲ. ಹೌದಲ್ವಾ? ಯೋಚನೆ ಮಾಡಿ, ಸುಖ ಅಂತ್ಯವಾಗಿದೆ ಅಂದ್ರೆ ಮದುವೆಗಳೇ ಆಗ್ತಾ ಇರಲ್ಲ ಈ ಜಗತ್ತಿನ ಇದು. ಇನ್ನು ಬ್ರಹ್ಮನ ವಿಚಾರದಲ್ಲಿ ಸುಖ ಅಂತ್ಯ ಆಗ್ಬಿಟ್ರೆ ಅದಕ್ಕೋಸ್ಕರನೇ ಸತ್ಯಂ ಜ್ಞಾನಂ ಅನಂತಂ ಅಂತ ಇದೆಯಲ್ಲ, ಈ ಮೂರು ಕೂಡ ಸುಖ ಸ್ವರೂಪವಾಗಿದೆ ಅಲ್ವಾ? ಅದಕ್ಕೋಸ್ಕರನೇ ಪರಬ್ರಹ್ಮನನ್ನ ಪರಮಾತ್ಮನನ್ನ ಪ್ರೇಮ ಸ್ವರೂಪ ಅಂತ ಕರೆಯೋದು. ಪ್ರೇಮಕ್ಕೂ ಸುಖಕ್ಕೂ ವ್ಯತ್ಯಾಸ ಇದೆ. ಸುಖ ಎಂದರೆ ಪದಾರ್ಥದಿಂದ ಬರುವಂತಹ ತಾತ್ಕಾಲಿಕ ಆನಂದ. ತಾತ್ಕಾಲಿಕ ಅಂತ ಬಳಸಿದೀನಿ, ಆನಂದನ ಇಟ್ಕೊಳ್ಳಬಾರದು ನೀವು. ಅದಲ್ವ ತಾತ್ಕಾಲಿಕ ಸಂತೋಷ, ಅದು ಸುಖ ಅಂತ. ಅಶಾಂತಸ್ಯ ಸುಖ ಸುಖಂ ಅಲ್ಲ, ಅಶಾಂತ ಅಂದ್ರೆ ಅಶಾಂತಿ ಇಲ್ಲದ್ರೆ ಆಗದೇ ಇಲ್ಲ. ಯಾಕೆಂದ್ರೆ ಭಗವಂತನ ವರ್ಣನೆ ಮಾಡುವಾಗ ವಿಷ್ಣು ಏನ್ ಹೇಳ್ತೀವಿ? ಶಾಂತಾಕಾರಂ. ನೋಡಿ, ಸಕ್ಕರೆಯನ್ನೇ ಕರಗಿಸಿ ಅದರಲ್ಲಿಯೇ ಒಂದು ಮೂರ್ತಿಯನ್ನು ಮಾಡಿದರೆ ಸಕ್ಕರೆ ಆಕಾರದಲ್ಲೇ ಇರುವುದು, ನೋಡುವುದಕ್ಕೆ ಗಣೇಶ, ಆದರೆ ಯಾವಾಗದಿಂದ ಮುಟ್ಟಿದಿರೋದು? ಸಕ್ಕರೆ, ಹೌದಾ? ಶಾಂತ ಅನ್ನುವುದರಿಂದಲೇ ಮಾಡಿದಂತ ಅವನು ವಿಷ್ಣು ಹೇಗಿರ್ತಾನೆ? ಶಾಂತಾಕಾರಂ ಅಲ್ವ. ನಾವು ಹೇಗಿದ್ವಿ? ಆಶಾಕಾರಂ, ಆಶಾಪಾಶ ಶತೈರ್ಬದ್ಧಾಹ, ಗೊತ್ತಾನೆ? ಇದು ಮನುಷ್ಯನ ಮೂಲಭೂತವಾದಂಥ ಒಂದು ವ್ಯಾಧಿ. ಈ ವ್ಯಾಧಿಯಿಂದ ಇದಕ್ಕೆ ಆದಿ ಅಂತ ಇಲ್ಲದಿರತಕ್ಕಂಥ ಜನ್ಮದಿಂದ ಮೇಲೆ ಆ ಸಾವಿನಿಂದ ಮೇಲೆ ಇರತಕ್ಕಂಥ ನಿಜವಾದಂಥ ಸದಾ ಸ್ಥಿರವಾಗಿರತಕ್ಕಂಥ ನನ್ನನ್ನು ನಾನು ಸ್ಥಿತಪ್ರಜ್ಞನಂತೆ ನೋಡಬೇಕು. ಆಗ ನಮಗೆ ನಿಜವಾದ ಪರಬ್ರಹ್ಮ ಅಂಶ ನಾನು ಅನ್ನೋದು ನನಗೆ ಅರ್ಥ ಆಗ್ಬಿಡುತ್ತೆ. ಯಾವಾಗ ನನಗೆ ಸಾವಿಲ್ಲವೋ, ಸಾವಿಲ್ಲದೆ ಇರುವವನಿಗೆ ಹುಟ್ಟಿನ ಬಗ್ಗೆ ಸಾವಿನ ಬಗ್ಗೆ ಯಾಕೆ ಯೋಚನೆ ಬರಬೇಕು, ಯಾಕೆ ಭಯ ಬರಬೇಕು? ಸೊ ನಮಗೆ ಬೇಕಾಗಿರುವುದು ಅಮೃತತ್ವ. ಹೌದಲ್ವ? ಈ ವಿಚಾರಗಳನ್ನೆಲ್ಲ ಕಟ್ಕೊಂಡು ನಮ್ಗೆ ಆಗ್ಬೇಕಾದೇನಿಲ್ಲ. ಇವಾಗ ಒಂದು ನೀವೊಬ್ಬರೇ ಕುತ್ಕೊಂಡು ಯೋಚನೆ ಮಾಡಿ, ಕೋಟಿ 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 ವರ್ಷಗಳು ನೀವು ಯೋಚನೆ ಮಾಡ್ತಾ ಇವಾಗ ಕೂತಿದ್ದೀರಲ್ಲ, ಇಲ್ಲಿವರೆಗೂ ಕಳೆದೋಗಿದೆ ಅಲ್ವಾ? ಕೋಟಿ ಕೋಟಿ ಜೀವಿಗಳು ಬಂದು ಇದು ಹೋದಂತೆ ಕಂಡಿದೆ. ಲಕ್ಷಾಂತರ ಗುರುಗಳು ಬಂದು ಹೋದಂತೆ ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ದೇಶಗಳಲ್ಲೂ ಆಗಿದೆ. ಬಂದಿದ್ದಾರೆ, ಹೋಗಿದ್ದಾರೆ, ಓ ಬೇರೆ 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 ರೀತಿಯಲ್ಲಿ ಹೇಳಿದ್ದಾರೆ, ಮಾಡಿದ್ದಾರೆ, ಎಲ್ಲ ಆಗಿದೆ. ಈಗ ನಮಗೂ ಹೇಳಿದ್ದಾರೆ, ನಾನು ಕೂಡ ನನ್ನ ಸ್ಥೂಲ ಶರೀರನ ಕಳ್ಕೊಳ್ತೀವಿ, ಒಟ್ಟು ಮುಂದೆನೂ ಕೂಡ ಈ ಕನಸಿದೆಯಲ್ಲ, ಹುಟ್ಟು ಸಾವು ಹೋಗೋದು ಬರೋದು ತಿಥಿ ಪತಿ ಅದೆಲ್ಲ ಇದ್ದೇ ಇರುತ್ತದೆ. ಇದರಿಂದ ನನಗೆ ಆಗಬೇಕಾದ್ದು ಏನೂ ಇಲ್ಲ. ಮತ್ತೆ ಯಾಕೆ ಒದ್ದಾಡ್ತಿದ್ವಿ ನಾವು? ಏನು ಬೇಕು ನಮಗೆ? ನಮಗೆ ಬೇಕಾಗಿರುವುದು ಅಜ್ಞಾನವನ್ನು ತೊಲಗಿಸುವ ಕೇವಲ ಆತ್ಮಜ್ಞಾನ, ತತ್ವಜ್ಞಾನ ಅಥವಾ ಬ್ರಹ್ಮಜ್ಞಾನ. ಅದು ನನ್ನ ಸ್ವರೂಪ ಜ್ಞಾನ ನಮಗೆ ಬೇಕು. ಸ್ವಭಾವದಿಂದ ನನಗೆ ಶರೀರ ಇದೆ, ಸ್ವರೂಪದಿಂದ ನಾನು ಈ ಶರೀರ ಅಲ್ಲ. ಇದ್ಯಾವತ್ತು ಸುಟ್ಬಿಡ್ತಾರೆ, ಹುತ್ಬಿಡ್ತಾರೆ. ನನ್ನ ನಿಜವಾದ ಸ್ವರೂಪವು ಆತ್ಮವಾಗಿದೆ. ಆತ್ಮಸ್ವರೂಪವು ನಾನಾಗಿರುವಾಗ ಎಲ್ಲ ಕಡೆಯೂ ಆತ್ಮವೇ ಕಾಣುತ್ತಿದೆ, ಎಲ್ಲ ಕಡೆಯೂ ಜನವೇ ಇದ್ದಾರೆ ಅಂದರೆ ಅದು ನಾನೇ, ಅದು ನಾನೇ, ಇದು ನಾನೇ, ಇದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಎಲ್ಲವೂ ನಾನೇ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನನಗೆ ಅರ್ಥವಾದಾಗ ಮತ್ತೊಮ್ಮೆ ಹಿಂದಕ್ಕೆ ಹೋಗದೇ ಇದ್ದರೆ ಯಾವ ಶರೀರ ಹೋದರೂ ಇದ್ದರೂ ಹೋದದ್ದೆಲ್ಲವೂ ಶರೀರ, ಬಂದದ್ದು ಶರೀರ, ಎಲ್ಲವೂ ಶರೀರ. ನಾನು ಶರೀರಕ್ಕೆ ನಾನಿಲ್ಲದೇ ಇದ್ದರೆ ಆಗುವುದಿಲ್ಲ, ಆದರೆ ನನಗೆ ಶರೀರ ಇಲ್ಲದೇ ಇದ್ದರೂ ಇದ್ದೇನೆ. ಅಂದರೆ ಮೊದಲೂ ಇದ್ದೆ, ಶರೀರ ಇರುವಾಗಲೂ ಇದ್ದೇನೆ, ಶರೀರ ಹೋದ ಮೇಲೂ ಇದ್ದೇನೆ. ಏಕೆಂದರೆ ನಾನು ವಿಶುದ್ಧ ಸತ್ವ, ವಿಶುದ್ಧ ಚೈತನ್ಯ. ವಿಶುದ್ಧ ಚೈತನ್ಯದಿಂದ ಬರುವ ಚೇತನ ಇದೆಯಲ್ಲ, ಅದು ಜೀವ. ನೋಡಿ ಮುಂದಕ್ಕೆ ಅದು ಸೂಕ್ಷ್ಮವಾಗಿ ಹೇಳ್ತಾ ಇರೋ ಅಷ್ಟೇ, ನಿಬೋಧಮೇ ಬರಬೇಕದು. ಆಮೇಲೆ ಮುಂದಿನ ಗ್ರಂಥದ ಸಂಬಂಧ ಮುಂದಿನ ಗ್ರಂಥದ ಸಂಬಂಧ ಏನು ಅಂತ ಕೇಳಿ.
ಈ ಇಡೀ ವಲ್ಯ ಅರ್ಥವನ್ನು ಬ್ರಹ್ಮವನ್ನು ಬಲ್ಲವನು ಪರವನ್ನು ಪಡೆದುಕೊಳ್ಳುತ್ತಾನೆ ಬ್ರಹ್ಮ ವಿದಾಪ್ನೋತಿ ಪರಮ ಎಂಬ ಬ್ರಾಹ್ಮಣ ವಾಕ್ಯದಿಂದ. ಬ್ರಾಹ್ಮಣ ವಾಕ್ಯ ಅಂದ್ರೆ ಇಲ್ಲಿ ಬ್ರಹ್ಮಾನಂದ ವಲ್ಯ ತೈತರಿಯ ಬ್ರಾಹ್ಮಣಕ್ಕೆ ಸೇರಿದ್ರಿಂದ ಹೇಳ್ತಾರೆ ನೋಡಿ. ನೈಷ್ಕರ್ಮ ಸಿದ್ಧಿ ಆಗತ್ತಲ್ಲ ಪರಮಾಂ ಏನೋ ಸನ್ಯಾಸೇನಾದಿ ಗಚ್ಚತಿ ಸಿದ್ಧಿ ಯಥಾ ಯಥಾಪ್ನೋತಿ ಬ್ರಹ್ಮ ಬ್ರಹ್ಮ ಅದೇನೆ ಅಥ ಅರ್ಥ ಆಯ್ತಲ್ಲ ತಥಾಪ್ನೋತಿ ನಿಬೋಧಮೇ ವ್ಯಾಕ್ಯಗಳಲ್ಲಿ ಹೇಳಿರೋದು ಅದೇನೆ. ಯಾ ಅಲ್ಲೇನಾಯ್ತು ನಮಗೆ ಅಂದರೆ ನಿಷ್ಠ ಜ್ಞಾನಸ್ಯ ಯಾ ಪರ ಆ ಬ್ರಹ್ಮಜ್ಞಾನದ ಜ್ಞಾನದಲ್ಲೋ ಅಥವಾ ಬ್ರಹ್ಮದಲ್ಲೋ ನಮಗೆ ನಿಷ್ಠೆ ಬಂದ್ಬಿಟ್ರೆ ನಾವೇ ಅದು ಅಂತ ಖಂಡಿತ ಗೊತ್ತಾಗ್ಬಿಡುತ್ತೆ. ಅದೇ ನಿಷ್ಕರ್ಮ ಸಿದ್ಧಿ ನಿಷ್ಕಾಮ ಕರ್ಮ ಯೋಗ ಸಿದ್ಧಿ ಹೌದಲ್ವಾ. ಅದೇ ಸಿದ್ಧಿ ಅಂದರೆ ಬೇರೆ ಏನಲ್ಲ, ಸಿದ್ಧಿ ಅಂದರೆ ನನ್ನ ಸ್ವರೂಪ ಜ್ಞಾನದ ಅರಿವು ನನಗೆ ಬಂದು ಅಲ್ಲಿಯೇ ನೆಲೆ ನಿಲ್ಲುವುದು ನಿಧಿಧ್ಯಾಸನ. ಅದು ತತ್ವ, ಅದು ಬ್ರಹ್ಮತತ್ವ, ಅದೇ ನಿಜವಾದ ತತ್ವ. ಬೇರೆ ಅದ್ರ ಮೇಲೆ ಏನು ವ್ಯಾಖ್ಯಾನ ಮಾಡೋದು ಕೂಡ ಸುಮ್ಮನೆ ಕತೆ ಹೇಳ್ದಾಗಿರುತ್ತೆ ಹೊರತು ಬೇರೆ ಏನು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಉಪನಿಷತ್ಕಾರರು ನೋಡಿ. ಬ್ರಾಹ್ಮಣ ವಾಕ್ಯದಿಂದ ಸೂತ್ರ ರೂಪವಾಗಿ ಹೇಳಲಾಗಿದೆ. ಆ ಸೂತ್ರಿತವಾದ ವಿಷಯವನ್ನು ಸತ್ಯವೂ ಜ್ಞಾನವೂ ಅನಂತವೂ ಆದ ಬ್ರಹ್ಮವೂ ಎಂಬ ಮಂತ್ರದಿಂದ ಸಂಕ್ಷೇಪವಾಗಿ ವಿವರಿಸಿದ್ದಾಗಿದೆ. ಅಂದ್ರೆ ಮಂತ್ರವನ್ನು ಉದಾಹರಿಸಿ ಸ್ಪಷ್ಟಗೊಳಿಸಿದೆ ಆಗಲಿ ಮತ್ತು ಅದರ ಅರ್ಥವನ್ನೇ ಅಂದ್ರೆ ಸೂತ್ರವಾಕ್ಯದ ಅರ್ಥವನ್ನೇ ವಿಸ್ತಾರವಾಗಿ ನಿರ್ಣಯ ಮಾಡಬೇಕಾಗಿರುವುದರಿಂದ ಮುಂದಿನ ಅದರ ಮೇಲಿನ ವೃತ್ತಿಯಂತಿರುವ ಅಂದ್ರೆ ಭಾಷ್ಯದಂತೆ ಇರುವ ಸೂತ್ರವಾಕ್ಯಕ್ಕಿಂತ ಮಂತ್ರವು ವಿಸ್ತಾರವಾಗಿದೆ. ಮುಂದಿನ ಗ್ರಂಥ ಭಾಗವು ಇನ್ನೂ ವಿಸ್ತಾರವಾಗಿ ಅದನ್ನು ವಿವರಿಸುತ್ತದೆ. ಯಾಕೆ ಅಥವಾ ಏತಸ್ಮಾತ್ ಮುಂತಾದ ಗ್ರಂಥವನ್ನ ಆರಂಭಿಸುತ್ತೆ. ಯಾಕೆ ವಿಸ್ತಾರವಾಗಿ ತಿಳ್ಕೋಬೇಕು, ಯಾಕೆ ತಿಳ್ಕೋಬೇಕು ವಿಸ್ತಾರವಾಗಿ ಅಂದ್ರೆ ನಮಗೆ ಮತ್ತೊಮ್ಮೆ ಇದನ್ನು ತಿಳಿದುಕೊಳ್ಳಲು ಇನ್ನೊಂದು ಜನ್ಮ ಎತ್ತಬೇಕಾಗಿಲ್ಲ ಎಂಬ ಒಂದು ಕಾರಣದಿಂದ, ಮತ್ತೆ ಈಗ ನಮಗೆ ಸಿಕ್ಕಿರುವುದು ಇದನ್ನು ಅರ್ಥ ಮಾಡಿಕೊಳ್ಳಲು ಇರುವ ಏಕೈಕ ಜನ್ಮವಾಗಿರುವ ಮಾನವ ಜನ್ಮ ಇರುವುದರಿಂದ ಅದಲ್ವಾ. ಅದು ಕಾರಣದಿಂದ ತಿಳ್ಕೋಬೇಕು, ಇಲ್ಲದೆ ನಮ್ಗೇನು ಆಗಬೇಕಾಗಿಲ್ಲ. ಹುಟ್ಟಾ ಇರ್ತೀವಿ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಅದೆಲ್ಲ ಸರಿ. ಜ್ಞಾನ ಇಲ್ಲದೆ ಸರಿ, ನಿಮಗೆ ಜ್ಞಾನ ಇದೆಯಲ್ಲಪ್ಪ, ಮನುಷ್ಯರ ಆಗ್ಬಿಟ್ಟಿದ್ದೀರಲ್ಲ, ಮುಂದಿನ ಜನ್ಮದಲ್ಲಿ ಮನುಷ್ಯ ಆಗ್ತಿರಂತ ಏನು ಗ್ಯಾರಂಟಿ ಇಲ್ಲಲ್ಲ. ಸೊ ಅದಕ್ಕೂ ನಮ್ಮ ಉಪನಿಷತ್ತುಗಳು ಸರ್ಕಸ್ ಮಾಡಿದೆ, ತಕ 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 ಹುಣಿಯತ್ತೆ, ಡ್ಯಾನ್ಸ್ ಮಾಡುತ್ತೆ. ಅಲ್ಲ ಯಾ ನೀನು ಅಮೃತ ಕಣಯ್ಯ ನೀನು ಅಂತ ಹೇಳ್ತಾರೆ ವೇದವ್ಯಾಸರು. ಬೇರೆ ಬೇರೆ ಭಾಷೆಗಳಲ್ಲೂ ಬೇರೆ ಬೇರೆ ಧರ್ಮಗ್ರಂಥಗಳು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ಬೋದು. ಆದರೆ ನಮಗೆ ದೊರಕಿರುವ ನಮ್ಮ ಧರ್ಮಗ್ರಂಥಗಳ ಪ್ರಕಾರ ವೇದ ಮಂತ್ರಗಳಲ್ಲಿ ಹೇಳಿರತಕ್ಕಂಥ ಇವು ಇದನ್ನು ಉಪಾಸನೆಗೆ ಬೇಕಾದಂಥದ್ದೆಲ್ಲವೂ ಕೂಡ ನಮಗೆ ಮುಕ್ತಿ ಮಾರ್ಗವನ್ನು ತೋರಿಸಿದೆ ಅಲ್ವಾ. ಅದಕ್ಕೋಸ್ಕರ ನಾವು ಬಹಳ ನಿಚ್ಚಳವಾಗಿದೆ ಅಂತ ತಿಳ್ಕೋಬೇಕು ಅಲ್ವಾ. ಅದರಿಂದ ನಾವು ಏನು ಸಿದ್ಧಿ ಮಾಡ್ಕೋಬೇಕು ಇವಾಗ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲ ತತ್ವೇ ಮುಗಿದೋಯ್ತು. ಒಂದು ಶ್ಲೋಕ ಭದ್ರಾಗಿ ಇಟ್ಕೊಂಡ್ಬಿಡ್ಬೇಕು ನೀವು. ಸತ್ಸಂಗತ್ವೇ, ಸತ್ಸಂಗದಲ್ಲೇ ನಿಸ್ಸಂಗತ್ವ ಇದೆ. ಏನು ಸತ್ಸಂಗತ್ವ ಏನಪ್ಪ ಅಂದ್ರೆ ಹೋಗಿ ಸೇರ್ಕೊಳ್ಳೋದು ಅಂತಲ್ಲ, ಯಾವ್ಯಾವ್ದಕ್ಕೆ ನಾವು ಸೇರ್ಕೊಂಡಿದ್ದೇವೆ, ನಾವು ಬುದ್ಧಿಯನ್ನು ಬಿಡಿಸುವಂಥವ್ದು ಸತ್ಸಂಗತ್ವ. ಯಾವುದು ನಿಮ್ಗೆ ಏನ್ ಬಿಡಿಸತ್ತ, ಅದು ಮೋಹ ಅಲ್ವಪ್ಪ. ಅಲ್ಲಲ್ಲ ಅದೇನದು ಮೋಹ ತಾನೆ. ಸತ್ಸಂಗತ್ವ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವ ಬರ್ಬೇಕು ನಮ್ಗೆ. ಅದನ್ನ ಬಿಡಿಸತ್ತೆ ಎಲ್ಲಿ, ಸತ್ಸಂಗದಲ್ಲಿ. ಸತ್ಸಂಗ ಮಾಡಿದಾಗ ನಿಮ್ಗೆ ಮೋಹ ಹೊಟ್ಟೋಗುತ್ತೆ, ನಿರ್ಮೋಹ ಬಂದ್ಬಿಡುತ್ತೆ. ಅಂದ್ರೆ ಯಾವ್ದ್ರ ಮೇಲೂ ನಮ್ಗೆ ಮೋಹ ಇಲ್ಲ. ಏನು ಮೋಹ, ಮೋಹ ಅಂತ ಬಡ್ಕೋತಿರಲ್ಲ ಎಷ್ಟೊಂದು. ಏನು ಮೋಹ ಅಂದ್ರೆ, ಮೋಹ ಅಂದ್ರೆ ಅಜ್ಞಾನಾವೃತ ಚಿಂತಿ. ಅಜ್ಞಾನ ನಮಗಿದೆ. ಏನಂದ್ರೆ ನಾನು ಹುಟ್ಟಿದವನು, ನಾನು ಸಾಯುವವನು, ಇದೆಲ್ಲವೂ ಅಜ್ಞಾನ. ಯಾಕೆ ಅಜ್ಞಾನ, ಯಾಕೆಂದ್ರೆ ಸ್ಥೂಲ ಜ್ಞಾನ ಮಾತ್ರ ಇದೆ ನಮಗೆ. ಸ್ಥೂಲ ಜ್ಞಾನ ಇಲ್ಲದೆ ನಾನು ತಾಯಿ, ನಾನು ಇದು ಮಗಳು ಹೆಟ್ಟಿದ್ದೇನೆ, ಇದು ನನ್ನ ಚಿನ್ನ, ಇದು ನನ್ನ ಒಡವೆ, ಯಾ ಬ್ರಹ್ಮ ಬೇರೆ, ಇದು ಹೇಳ್ತಾ ಇದೆಯಲ್ಲ. ಚಿನ್ನಕ್ಕೂ ಚಿನ್ನದ ಬಳೆಗೂ ವ್ಯತ್ಯಾಸ ಏನು ಅಲ್ವಾ. ಚಿನ್ನದ ಬಳೆ ಆಗ್ಬೇಕಾದ್ರೆ ಚಿನ್ನ ಬೇಕು, ಆದರೆ ಚಿನ್ನಕ್ಕೆ ಚಿನ್ನವಾಗಿರ್ಬೇಕಾದ್ರೆ ಚಿನ್ನದ ಬಳೆ ಏನು ಬೇಕಾಗಿಲ್ಲ. ಅದರಿಂದ ನಾನು ಅದೇ ಆಗಿದ್ದೇನೆ ಅಂತ ತಿಳ್ಕೋಬೇಕಷ್ಟೆ. ತತ್ವಮಸಿ ತಿಳ್ಕೋಬೇಕು, ತತ್ವಮಸಿ ಮಹಾವಾಕ್ಯವನ್ನು ಹಿಡ್ಕೊಂಡು ಇದು ನೋಡ್ತಾ ಇರಬೇಕು. ಅವಾಗ ನಿಮ್ಗೆ ಏನತ್ತೆ ಒಂದೇ ಥರ ಯೋಚನೆ ಮಾಡಕ್ಕೆ ಬರುತ್ತೆ. ಶಂಕರಾಚಾರ್ಯರ ಪ್ರಕರಣ ಶ್ಲೋಕಗಳಲ್ಲಿ ಒಂದು ಎರಡು ಮೂರು ಇಟ್ಕೊಂಡ್ಬಿಟ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿಬಿಡುತ್ತೆ. ಬಟ್ ಅಷ್ಟಮಟ್ಟಿ ನಾವು ಯೋಚನೆ ಮಾಡಬೇಕು ಅದಲ್ವಾ. ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗವಿಹೀನ ನೋಡಿ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಿಂದತಿ ಆ ನಿತ್ಯವ. ಅಂದ್ರೆ ಬ್ರಹ್ಮನನ್ನೇ ಕುರಿತು ಬ್ರಹ್ಮವೇ ಆಗಿರುವ ನೀವು ಇನ್ನೊಂದೇ ನಂದತಿ ನಂದತಿ ನಂದತ್ಯವ ಸಿ ಆನಂದ ಅನ್ನೋದಿಲ್ಲ. ಸತ್ ಮತ್ತು ಚಿತ್ ಇಲ್ಲಿವರೆಗೂ ಗೊತ್ತಾಯ್ತು ನಿಮ್ಗೆ. ಈಗ ಗೊತ್ತಾಗಬೇಕಾಗಿರೋದು ನಾನು ಆನಂದ ಸ್ವರೂಪ ಅಂತ.
ಆನಂದ ಸ್ವರೂಪವೇ ನೀವಾಗಿರುವಾಗ ಸತ್ ಚಿತ್ತು ಹಿಂದೆನೇ ಬಂದ್ಬಿಡುತ್ತೆ. ನೀವು ಸಪರೇಟ್ ಆಗಿ ತಿಳ್ಕೋಬೇಕಾಗಿಲ್ಲ. ಸತ್ ಅಂದ್ರೆ ಯಾವಾಗಲೂ ಇರೋದು ಅಲ್ವಾ, ಚಿತ್ ಅಂದ್ರೆ ಯಾವಾಗಲೂ ಜ್ಞಾನ ಸ್ವರೂಪವಾಗಿರೋದು, ಎರಡು ಆಗಿದೆಯಲ್ಲ. ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಲಕ್ಷಣಗಳು ಹೇಳಿದೆಯಲ್ಲ. ಯಾಕಂದ್ರೆ ಹೊಳೆಯಲ್ಲ ಬರಲ್ಲ ಸ್ವಾಮಿ, ಹೊಳೆಯೋಲ್ಲ. ಯಾಕೆ ಹೊಳೆಯೋಲ್ಲ ಅಂದ್ರೆ ಇದನ್ನ ಅದಕ್ಕೆ ಹೊಂದಿಸಿ ತಿಳಿಯಬೇಕು ಎಂಬ ಅರಿವು ನನಗೆ ಯಾವಾಗಲೂ ಇರುವುದಿಲ್ಲ. ಹೌದಲ್ವಾ? ಒಂದು ಕೊಟ್ಟಾಗ ಒಂದು ಮರ್ತವತ್ತೆ. ಏನ್ಮಾಡ್ತೀರ ಈಗ? ನಮ್ಮ ಜೀವನ ಎಲ್ಲ ಹೇಗೆ ಅಂದ್ರೆ, ಏನಾದ್ರು ಸ್ವೀಟ್ ತಿಂತಾ ಇರ್ತೀನಿ, ಏನು ಖಾರದ ಒಂಚೂರು ಇಲ್ವೇ ಅನ್ಕೋತೀವಲ್ಲ, ಅದು ನೆಂಚ್ಕೊಂಡ ತಕ್ಷಣ ಸಿಹಿ ಮರ್ತೋಯ್ತು, ಖಾರದ್ದು ಮರ್ತೈತು. ಏನಾದ್ರು ಒಂದು ಬೇಕು ನಮಗೆ, ಅದಕ್ಕೆ ಇದು ಹೋಗ್ಬೇಕು ಅದು ಬರಬೇಕು, ಇದು ಹೋಗ್ಬೇಕು ಅದು ಬರಬೇಕು, ಹೋಗೋದು ಬರುವುದು ಏನಿಲ್ಲ ಅಂತೇಳು. ಓ ಆಗು ಜೀವನನೇ ಬರಡು. ಅದಕ್ಕೋಸ್ಕರ ಎಲ್ಲವೂ ನಿಂಗೆ ಪ್ರಾಪ್ತವಾಗಿದೆಯಲ್ಲ ಅಂತಂದು ನೋಡಿ, ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಅಂತಿರ್ತಾನೆ. ಬೇಡ ಅನ್ನೋನ್ಗೆ ಈ ಬೇಕು ಅನ್ನೋದು ಪರಿಚಯವೇ ಇಲ್ವಲ್ಲ, ನನಗೇನು ಬೇಡ, ಅದೆಲ್ಲವೂ ಸಾಕು. ಮಾನವ ಜನ್ಮ ಲೆಕ್ಕ ಹಾಕೊಳ್ಳಿ, ಒಂದು ಸೊಳ್ಳೆಯಿಂದ ಹಿಡಿದು ಮಾನವನ ತನಕ ಇರೋ ಎಲ್ಲ ಶರೀರಗಳಲ್ಲೂ ನಾವು ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಯುಗದಲ್ಲಿ ಏನೇನಾಗಿ ಬಂದಿದ್ದೇವೋ ಗೊತ್ತಿಲ್ಲ. ಪುನರ್ಜನ್ಮವನ್ನು ನೀವು ನಂಬುವುದಾದರೆ ಮಾತ್ರ ನಾನು ಹೇಳೋದು ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗಲ್ಲ. ಆದರೆ ಈಗ ಈ ಕಲಿಯುಗದಲ್ಲಿ ಈ ಭಾರತ ದೇಶದಲ್ಲಿ ಭಾರತೀಯನಾಗಿ ಮನುಷ್ಯನಾಗಿ ಅಂದರೆ ಮನುಷ್ಯನಾಗಿ ಮಾನವನಾಗಿ ಇದೆ. ಇವಾಗ ನಮಗೆ ನಿಜವಾಗ್ಲೂ ಸ್ವಲ್ಪ ಯೋಚನೆ ಮಾಡಿದ್ರೆ ದುರ್ಲಭಂ ತ್ರಯಮೇ ತತ್ ದೈವ ಅನುಗ್ರಹ ಏತುಕಂ ಮನುಷ್ಯತ್ವ ಮುಖ್ಯತ್ವ ಮಹಾಪುರುಷ ಸಂಶಯ ಅಂದರೆ ಮಹಾಪುರುಷ ಸಂಶಯ ಅಂದರೆ ನಮಗೆ ಶಂಕರರಂತಹ ಬೇಕಾದಷ್ಟು ಮೇಧಾವಿಗಳು ರಾಮಾನುಜರು ಮಧುರು ಎಲ್ಲರೂ ನಮಗೆ ಸಿಕ್ಕಿದ್ದಾರೆ. ಬಸವಣ್ಣವರು ಎಲ್ಲರೂ ಸಿಕ್ಕಿರುವಂಥ ಜಾಗ. ನಮಗೆ ಬೇಕಾಗಿರೋದೇನು? ಮುಮುಕ್ಷತ್ವ ಬೇಕು. ಆದರೆ ನಮಗೆ ಮನುಷ್ಯತ್ವದಲ್ಲೇ ಬರ್ತಾ ಇಲ್ವಲ್ಲ, ಮನುಷ್ಯತ್ವದಲ್ಲಿ ಭದ್ರವಾಗಿ ನಿಂತ್ಬಿಟ್ಟಿದ್ದೀವಲ್ಲ. ಮನುಷ್ಯತ್ವವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಂಸಾರ. ಆವಾಗ ನಮಗೆ ಅದು ಬೇಡ ಬೇಡ ಅಂತ ಅನ್ಬೇಕಾದ್ರೆ ತಿಂದು ಸಾಕಾಗ, ಅಯ್ಯೋ ತಿಂದು ಸಾಕಾಗಿದೆಯಪ್ಪ ನಮಗೇನು ಬೇಡ ಅಂತ ಲೌಕಿಕದಲ್ಲಿ ಹೇಳ್ತೀವಿ. ಆದರೆ ಸಾಯಂಕಾಲದೊತ್ತಿಗೆನೆ ಬೆಳಗ್ಗೆ ಇದು ಮಾಡಿದ್ದಿಲ್ಲ ಮುಗ್ದೋಯ್ತೋ ಅಂತೀರಿ? ಯಾಕೆ ತಿನ್ನೋ ವಿಚಾರದಲ್ಲಿ ಈಗಿರುವಾಗ ಏನು? ಇನ್ನು ಮುಂದಾದರೂ ನಾವು ಅನ್ನುವುದು ತಿನ್ನುವುದು ಎರಡು ಒಂದೇ ಅಂಗದಲ್ಲಾಗುತ್ತೆ. ಬಾಯಲ್ಲೇ ಅನ್ನೋದು ಅಲ್ಲೇ ತಿನ್ನೋದು ಅಲ್ಲೇ, ಇದು ಎರಡೂ ಜಾಗ ಕರ್ಮವಾಗುವ ಜಾಗದಲ್ಲಿ ಅದನ್ನು ಎರಡನ್ನು ಕಡಿಮೆ ಮಾಡುತ್ತಾ ಬಿಟ್ಟು ಬಿಡುವುದಾದರೆ ಏನು ಬೇಕಾದ್ರೆ ಬಲ್ಲ ಮುಂದೆ ಕೇಳಿ ನೋಡೋಣ ಏನು ಹೇಳ್ತಾರೆ. ಬ್ರಹ್ಮವು ಅನಂತವೆಂಬುದು ಹೇಗೆ? ಇವಾಗ ತಿಳ್ಕೊಳ್ಳಿ, ಬ್ರಹ್ಮನು ಅನಂತವೆನ್ನುವುದು ಹೇಗೆ ಅಂತ ಇದೆಯಲ್ಲ. ಯಾವುದು ಸತ್ಯವೋ ಯಾವುದು ಜ್ಞಾನವೋ ಅದು ಅನಂತವಾಗೇ ಇರಬೇಕು, ಇಲ್ಲ ಆಗೋದೇ ಇಲ್ಲ. ಇವಾಗ ನಿಮ್ಮ ಸ್ಥೂಲ ಶರೀರ ಇದೆ, ಇದು ಅನಂತವೋ ಇಲ್ಲ? ಯಾಕೆ ಅಂತವಾಗುತ್ತೆ? ಇದು ಶಾಂತ ಕ್ಲೋಸ್ ಆಗೋಗುತ್ತೆ. ಏನೇನು ಶಾಂತವಿದೆ ಈ ಜಗತ್ತೆಲ್ಲವೂ ಶಾಂತ. ಪ್ರಧಾನಿ ಇರ್ಬೋದು, ಪ್ರಾಥಮಿಕ ಶಾಲೆ ಇದಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಸಾಮಾನ್ಯ ಇರ್ಬೋದು, ಭಿಕ್ಷುಕ ಇರ್ಬೋದು, ಯಾರು ಇರ್ಬೋದು, ಇದೆಲ್ಲವೂ ಕೂಡ ಸ್ಥೂಲದಿಂದ ನೋಡಿದಾಗ, ಮಾನವನ ಸ್ಥೂಲ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲವೂ ಶಾಂತ. ಅಂದರೆ ಸ ಅಂತ ಅಂತವಾಗುವುದನ್ನು ಕೂಡಿರುವುದು ಇದರಲ್ಲೂ ಕೊನೆಗೊಳ್ಳುತ್ತದೆ. ನಶ್ವರ ನಾನು ಅದು ಬರೋದಲ್ಲ, ನಾನು ನೀನೇನು ಅನ್ಕೊಂಡಿದ್ದೆ ನಿನ್ನ ನಾನು ಸ್ಥೂಲ ಶರೀರ ಅಂತ ನಾನು ಅನ್ಕೊಂಡಿದ್ರೆ ಇದು ಶರೀರ ಹೋಗುವುದು ಗ್ಯಾರಂಟಿ. ಇದಕ್ಕೆ ಕಾಲವೂ ಇದೆ, ದೇಶವೂ ಇದೆ, ಪಾತ್ರವೂ ಇದೆ. ಹೊಟ್ಟೋಗತ್ತಿದ್ದು ಹೊಟ್ಟೋಗತ್ತೆ ಅಂತ ಗ್ಯಾರಂಟಿ ಮಾಡ್ಕೊಂಬಿಡಿ. ಇವಾಗ ಹೇಗೆ ಮಾಡ್ಕೊಳ್ಳೋದು ಮಂಜು? ಈ ಶರೀರ ಹೋಗೇ ಹೋಗುತ್ತದೆ ಅಂತ ಹೇಗೆ ಮಾಡ್ಕೊಳ್ಳೋದು? ನೋಡ್ತಾ ಇದೀವಲ್ಲಪ್ಪ ದಿನನಿತ್ಯ, ಅಪ್ಪ ಆಯಿತು, ಅಮ್ಮ ಆಯಿತು, ಮಾವ ಆಯಿತು, ತಾತ ಆಯಿತು, ಎಲ್ಲರದ್ದು ಆಯಿತು, ಎಲ್ಲರೂ ಮಾನವ. ಈ ಸ್ಥೂಲ ಶರೀರ ಎಲ್ಲದು ಹೋಗೇ ಇದೆ. ಹಾಗಾದರೆ ಸೂಕ್ಷ್ಮ ಶರೀರದಲ್ಲಿದೆ, ಅದರಲ್ಲಿ ಏನಾದ್ರು ಈ ಒಡಕಾದರೆ ಪುನರ್ಜನ್ಮ ಇರುತ್ತೆ. ಈ ಕಾರಣವಾಗಿರುವ ಯಾವುದು ಕಾರಣವೋ, ನಾನು ಯಾವ ಕಾರಣದಿಂದ ಈ ಜಗತ್ತಿಗೆ ಈ ಶರೀರವನ್ನು ಧಾರಣೆ ಮಾಡಿ ಬಂದಿದ್ದೇನೋ ಅದು ಏನು ಅಂತ ನಾವು ನೋಡಿದಾಗ ಕೇವಲ ಚೈತನ್ಯ ರೂಪದಲ್ಲಿ ನಾನಿರುವುದು. ಹೌದಲ್ವ? ಅದರಲ್ಲಿ ಏನಿದೆ? ಅಭಯನೂ ಇಲ್ಲ, ಅಮರ ಯಾವುದು ಬೇಕಾಗೇ ಇಲ್ಲ. ಯಾಕೆ ಅಭಯ ಬೇಕು? ನಿಮ್ಗೆ ಭಯ ಇದ್ದಿರ್ತಾನೆ ಅಭಯ? ಸೀ, ನೀವೇ ಎಲ್ಲವೂ ಆಗಿಬಿಟ್ಟಾಗ ಯಾವುದು ಏನು ಆಗದೇ ಇಲ್ಲ ಅಂತನ್ನುವಾಗ ಇದೆಲ್ಲವೂ ನಡೀತಾ ಇದೆ. ಒಂದು ಕನಸು ಅಷ್ಟೇ ಇದು, ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿಯವರೆಗೂ ಏನೇನನ್ನು ಕನಸು ಥರ ಕಂಡ್ರು, ನೀವು ಚಿಕ್ಕವರಾಗಿದ್ರಿ, ಶಾಲೆಗೆ ಹೋಗಿದ್ರಿ, ಬಂದ್ರಿ, ಆ ಮೇಸ್ಟ್ರ್ ಇದ್ರು ಹೇಳ್ಕೊಟ್ರು, ತತ್ತೋದ್ರಿ, ಯಾವುದೋ ಕೆಲಸ ಹಿಡಿದ್ರಿ, ಸಂಪಾದನೆ ಮಾಡಿದ್ರಿ, ಊಟ ಮಾಡಿ, ಏನು ಎಕ್ಸ್ಟ್ರಾ ಇದೆ? ಏನು ಮಾಡಿದ್ದೀರಿ ನೀವು? ಕೋಟಿ 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 ಯುಗಗಳಿಂದ ಬಂದಂಥ ಎಲ್ಲ ಕೋಟಿ 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 ಜೀವರಾಶಿಗಳು ಮಾನವನನ್ನು ಸೇರಿಸಿ ಇದೇ ಮಾಡಿರೋದು. ತಿಂದಿರೋದು, ಮಕ್ಕಳನ್ನೇ ತಿರೋದು, ಮದುವೆ ಮಾಡ್ಕೊಂಡಿರೋದು, ಅದು ಇದು ಭೋಗಭಾಗ್ಯ. ಏನು ಒಂದು ಸೀರೆ ತೊಗೊಂಡಿರೋದು, ಒಂದು ಇದು ಎಷ್ಟೇ, ಅವನು ಸತ್ತೋಗೋದು. ಜಸ್ಟ್ ಥಿಂಕ್, ಅದರ್ ದ್ಯಾನ್ ದಿಸ್ ಏನಾರು ಆಗಿದೆಯೋ ಇದೆಯಾ? ಇಲ್ಲ. ಬೇರೆ ಪಕ್ಕದ ಮನೆ ನೋಡಿ, ಆ ಮನೆ ನೋಡಿ, ಈ ಮನೆ ನೋಡಿ, ಯಾವನಾರು ನೋಡಿ, ಅವ್ನು ಮಂತ್ರಿ ಆಗಲಿ ಏನಾರಾಗಲಿ ಏನು ಮಾಡ್ತಾನೆ? ಒಂದು ದುಡ್ಡು ಸಂಪಾದನೆ ಮಾಡ್ತಾನೆ, ಮಕ್ಕಳನ್ನು ಓದಿಸ್ತಾನೆ, ಏನೋ ಆಯಿತು ಆಯಿತು ಅನ್ನೋ ಇವೊಂದು ಕ್ಲೋಸ್ ಆಗುತ್ತೆ, ಮುಗ್ದೋಯ್ತಷ್ಟೇ. ಇನ್ನೊಂದು ಅಲ್ಲೆಲ್ಲ ಹುಟ್ಟೋರು, ಇಲ್ಲೆಲ್ಲ ಹುಟ್ಟೋರು, ಜನ್ಮ ಮಾಡ್ತಿರ್ತಾನೆ, ಒಂದು ಜಯಂತಿಗಳು ನಡೀತಾ ಇರುತ್ತೆ. ಹೌದಲ್ವ?
ಅದನ್ನೆಲ್ಲ ನೀವು ಇಲ್ಲಿವರೆಗೆ 50-60 ವರ್ಷದಲ್ಲಿ ಎಲ್ಲವನ್ನೂ ನೋಡ್ಬಿಟ್ಟಿದ್ದೀರಾ, ನೋಡಿದ್ದೀರಾ ಇಲ್ವಾ? ಪುಣ್ಯ ಸ್ಮರಣೆನೂ ನೋಡಿದ್ದೀರಾ, ಜಯಂತಿಗಳು ನೋಡಿದ್ರು, ಇದೆರಡು ನಮ್ದು ಒಂದು ದಿವಸ ಹಾಗೆ ಆಗುತ್ತಾನೆ. ಇದಕ್ಕೆ ಯಾಕೆ ಮಾತ್ರ ಇಲ್ಲಿ ನಮಗೆ ಅಹಂಕಾರ ನಮ್ಮನ್ನು ಅಡ್ಡಗಟ್ಟಿದೆ, ಈಗೋ ಬ್ಲಾಕ್ ಇಲ್ಲಿದೆ, ಇದನ್ನು ತೆಗಿಬೇಕು. ಹೌದಲ್ಲ, ನಾನು ನನ್ನದು ಅಂತ ಮೊದಲು ಕಿತ್ತುಬಿಡಿ, ಮಿಕ್ಕಿದ್ದೆಲ್ಲ ತನ್ನಡಿ ತಾನೇ ಬರುತ್ತೆ. ಹೌದಲ್ವಾ, ಇಡೀ ಗೋಡೆಯನ್ನು ಬಿಡಿಸ್ಬೇಕಾದ್ರೆ ಮಧ್ಯದ ಒಂದು ಇಟ್ಕೆ ತೆಗೆದ್ರೆ ಸಾಕು, ಕರೆಕ್ಟಾ? ಈ ಮಧ್ಯದ್ದು ಯಾವುದು ಅಂದರೆ ಅದೇ ಬದುಕಿಗೆ, ಮಧ್ಯ ಅಂದರೆ ಬದುಕು, ಹುಟ್ಟು ಸಾವಿನ ನಡುವೆ ಇರೋದು ಬದುಕು. ಈ ಬದುಕಿನ ಇಟ್ಕೆ ತೆಗೆಯೋದು ಯಾವುದು? ಮೋಹ. ಈ ಮೋಹ ಅಜ್ಞಾನದಿಂದ ಕೂಡಿರೋ ಮೋಹದ ಇಟ್ಟಿಗೆನ ಒಂದು ತೆಗೆದುಬಿಟ್ರೆ ಮೋಹ ಮುದ್ಗರ, ಸುತ್ತಿಗೆಯಿಂದ ಮೋಹ ಇಟ್ಟಿಗೆನ ಒಡೆದ್ಬಿಡಿ. ಹೇಗೆ ಒಡೆಯೋದು? ತುಂಬ ಕಷ್ಟನಲ್ಲ, ಪದೇ ಪದೇ ಅದನ್ನು ಚಿಂತನೆ ಮಾಡುವುದೇ ಓದು ಒಡೆಯೋದು ಅಂತ ಅರ್ಥ ಅಷ್ಟ. 20 ಗುರುಗಳನ್ನು ಬದಲಾಯಿಸೋದು, ಪದ್ಧತಿ ಬದಲಾಯಿಸೋದು, ಇದು ಚೇಂಜ್ ಮಾಡೋದು, ನಾವು ಆ ಭಾಷೆಯಲ್ಲಿ ಹೇಳ್ತೇನೆ ಈ ಭಾಷೆ, ಅದೆಲ್ಲ ಏನು ಭಾಷೆನೇ ಇಲ್ಲ ಇದಕ್ಕೆ. ಸುಮ್ಮನೆ ಅನ್ಕೋತಾ ಇರೋದಷ್ಟೇ. ಅವನು ಆ ಯಾರು ನಿಮ್ಗೆ ಹೇಳ್ಕೊಡ್ತಾ ಇದ್ರೆ ಅವರು ಹೊರಟೋಗ್ತಾರೆ. ಎಲ್ಲ ಒಟ್ಟು ಶಂಕರಾಚಾರ್ಯ ಎಲ್ಲರೂ ಹೋಗಿರೋರೆ, ಎಲ್ಲ ಸ್ಥೂಲ ಶರೀರ ಕಳ್ಕೊಂಡಿರೋರೆ. ಏನೋ ಅವರ ವಾಣಿಯೇನಾದರೂ ಇಷ್ಟರ ಮಟ್ಟಿಗೆ ಇಲ್ಲಿ ತನಕ ನಿಲ್ಸ್ಕೊಂಬಂದಿರೋದು ಭಾರತೀಯರ ಪುಣ್ಯ. ಇದನ್ನು ನೀನೇ ಯೋಚನೆ ಮಾಡ್ಬೋದು, ಇದಕ್ಕೆ ಯಾವ ಗ್ರಂಥವೂ ಬೇಡ. ಸುಮ್ಮನೆ ಇದೆಲ್ಲ ಒಂಥರ ನಿಮಗೆ ಪ್ರಕರಣ ಗ್ರಂಥಗಳೆಲ್ಲವೂ ಪೂರಕ ಗ್ರಂಥಗಳು, ನಿಮ್ಮನ್ನು ಜ್ಞಾಪಿಸುತ್ತದೆ. ಮಗು ನೀನು ಯಾವುದೋ ಒಂದು ಜರೀರ ಅಲ್ಲಯ್ಯ, ಇದು ತಾತ್ಕಾಲಿಕವಾದದ್ದು, ಪ್ರಯಾಣಕ್ಕೆ ಬೇಕಾಗಿರೋ ಬಸ್ ಇದ್ದಾಗೆ, ಇದು ಪ್ರಯಾಣ ಸುಖವೋ ದುಃಖವೋ ಅಂತ ಯೋಚನೆ ಮಾಡಬೇಡ. ಇದರ ಅಂತಿಮ ಯಾತ್ರೆ ಇದೆ, ಅದು ನಿನ್ನದೇ ಆಗಿರತಕ್ಕಂಥ ಜನ್ಮ ಜನ್ಮಾಂತರ ವೃತ್ತ ಅಂತ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನ್ನೋ ದರ್ಶನಂ, ದುಃಖ ಇದು ಎಲ್ಲ ಪರ್ಫೆಕ್ಟ್ ಭಗವದ್ಗೀತೆಯಲ್ಲಿ ಹೇಳಿ ನೋಡೋಣ ಮುಂದಕ್ಕೆ. ಅದರಲ್ಲಿಯೂ ಮಂತ್ರದ ಮೊದಲಿನಲ್ಲಿ ಬ್ರಹ್ಮವು ಸತ್ಯವು ಜ್ಞಾನವು ಅನಂತವೂ ಆಗಿರುವುದೆಂದು ಹೇಳಿದೆ. ಅದು ಸತ್ಯವು ಜ್ಞಾನವು ಅನಂತವೋ ಎಂಬುದು ಹೇಗೆ ಎಂಬುದಕ್ಕೆ ಈ ಉತ್ತರವನ್ನು ಶ್ರುತಿ ಹೇಳುತ್ತದೆ. ಸೃಷ್ಟಿ ಸ್ತುತಿಗೆ ಶ್ರುತಿಗೆ ಬ್ರಹ್ಮಸ್ವರೂಪವನ್ನು ತಿಳಿಸುವುದರಲ್ಲೇ ತಾತ್ಪರ್ಯ, ಸೃಷ್ಟಿಯಲ್ಲಿ ತಾತ್ಪರ್ಯವಿಲ್ಲ ಎಂದು ಭಾವ. ಹೌದಾ, ಸೃಷ್ಟಿಯಲ್ಲಿ ತಾತ್ಪರ್ಯ ಏನಿದೆ? ಸೃಷ್ಟಿ ಇನ್ನೊಂದು ಸೆಂಟೆನ್ಸ್ ಓದಿ. ಸೃಷ್ಟಿ ಶ್ರುತಿಗೆ ಬ್ರಹ್ಮಸ್ವರೂಪವನ್ನು ತಿಳಿಸುವುದರಲ್ಲೇ ತಾತ್ಪರ್ಯ, ಸೃಷ್ಟಿಯಲ್ಲಿ ತಾತ್ಪರ್ಯವಿಲ್ಲ ಎಂದು ಭಾವ. ಅಂದ್ರೆ ಶ್ರುತಿಯಲ್ಲಿ ಸೃಷ್ಟಿಯ ಬಗ್ಗೆ ಏನಿದೆ, ಬ್ರಹ್ಮನನ್ನು ತಿಳಿಸಿಕೊಳ್ಳುವ ಉದ್ದೇಶ ಇದೆ ಶ್ರುತಿಗೆ. ಸೃಷ್ಟಿಯನ್ನು ಹೇಳುವಾಗ ಅದರ ಉದ್ದೇಶ ಏನು? ಬ್ರಹ್ಮವನ್ನು ತಿಳಿಸ್ಕೊಳ್ಳೋದು. ಸೃಷ್ಟಿ ತಿಳಿಸ್ಕೊಳ್ಳೋದು ಉದ್ದೇಶ ಅಲ್ಲ. ಯಾಕೆ ಉದ್ದೇಶ ಅಲ್ಲ? ನಿಮಗೆ ಹುಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇದು ಕನಸು ಗೊತ್ತಾಗಬೇಕು ಅಂತ ಉದ್ದೇಶ. ಸೊ ಮುಂದೆ ಕೇಳಿ ನೋಡಿ, ಅವಾಗ ಗೊತ್ತಾಗುತ್ತೆ. ಆನಂತ್ಯವೆಂಬುದು ಅಂದ್ರೆ ಸತ್ಯತ್ವ ಜ್ಞಾನತ್ವ ಅನಂತ್ಯ ಎಂಬ ಮೂರರಲ್ಲಿ ಅನಂತ್ಯವೆಂಬುದು ದೇಶದಿಂದ ಕಾಲದಿಂದ ವಸ್ತುವಿನಿಂದ ಎಂದು ಮೂರು ಬಗೆಯಾಗಿರುತ್ತದೆ. ಹೌದಲ್ವಾ? ಅದು ಹೇಗೆಂದರೆ ಆಕಾಶವು ದೇಶದಿಂದ ಅನಂತವಾಗಿರುತ್ತದೆ, ಏಕೆಂದರೆ ದೇಶದಿಂದ ಅದಕ್ಕೆ ಇಷ್ಟೆಂಬ ಅಳತೆ ಇರುವುದಿಲ್ಲ. ಅಂದ್ರೆ ಆಕಾಶವು ಇಂಥಲ್ಲಿ ಇಲ್ಲ ಎಂಬುದಿಲ್ಲ, ಅದು ಸರ್ವಗತವಾಗಿದೆ ಅಂತ ಹೇಳುತ್ತೆ ಸ್ಪೇಸ್ ಬಗ್ಗೆ. ಆದರೆ ಆಕಾಶಕ್ಕೆ ಕಾಲದಿಂದಲೂ ವಸ್ತುವಿನಿಂದಲೂ ಅನಂತ್ಯ ಇರುವುದಿಲ್ಲ. ಹೌದಾ? ಏಕೆಂದರೆ ಅದು ಕಾರ್ಯವಾಗಿರುತ್ತದೆ. ಆದಿಯೂ ಅಂತ್ಯವೂ ಆಕಾಶಕ್ಕೆ ಇರುವುದಿಲ್ಲ. ಆಕಾಶಕ್ಕೂ ಉತ್ಪತ್ತಿ ಉಂಟೆಂದು ಸೂತ್ರ ಭಾಷೆಯಲ್ಲಿ ಉಪಪಾದಿತವಾಗಿದೆ. ಆದರೆ ಹೀಗೆ ಆಕಾಶದಂತೆ ಬ್ರಹ್ಮವು ಕಾಲದಿಂದಲೂ ಅಂತವುಳ್ಳದ್ದಾಗಿರುವುದಿಲ್ಲ. ಅದು ಕಾರ್ಯವಲ್ಲ. ಆದ್ದರಿಂದ ಅದು ಆಕಾಶಕ್ಕೂ ಕಾರಣವಾಗಿರುತ್ತದೆ, ಆದರೆ ಆಕಾಶವು ಬ್ರಹ್ಮದ ಕಾರ್ಯವಲ್ಲ. ಸೊ ಕಾರ್ಯಕಾರ್ಯ ಸಂಬಂಧ ಎಗರೋಯ್ತು. ಹೌದಲ್ವಾ? ಆದ್ರೆ ಆಕಾಶ ಯಾವಾಗಲೂ ಇದ್ದೇ ಇದೆಯಲ್ಲ, ಅದರ್ಥ ಏನು? ಆಕಾಶ ಪರಬ್ರಹ್ಮನೇ ಆಕಾಶವಾಗಿ, ಪರಬ್ರಹ್ಮನೇ ಎಲ್ಲವೂ ಆಗಿದೆ. ಸರ್ವಂಕಲ್ವಿದಂ ಬ್ರಹ್ಮ ಹೇಳ್ತಿರಲ್ಲ, ಅದನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ನೀವು. ಕಾರ್ಯವಾದ ವಸ್ತುವೇ ಅಲ್ಲವೇ ಕಾಲದಿಂದ ಎಲ್ಲಿಗೆ ಮುಗಿಯುತ್ತೆಂಬ ಅಳತೆ ಉಳ್ಳದ್ದಾಗಿರುತ್ತದೆ. ಆದರೆ ಬ್ರಹ್ಮವು ಕಾರ್ಯವಲ್ಲ, ಆದ್ದರಿಂದ ಬ್ರಹ್ಮಕ್ಕೆ ಕಾಲದಿಂದಲೂ ಅನಂತ್ಯವಿದೆ, ಹಾಗೆಯೇ ವಸ್ತುವಿನಿಂದಲೂ ಅನಂತ್ಯವಿದೆ. ಇನ್ನು ಬ್ರಹ್ಮಕ್ಕೆ ವಸ್ತುವಿನಿಂದ ಅನಂತ್ಯವಿದೆ ಎಂಬುದು ಹೇಗೆ ಎಂದು ಕೇಳಿದರೆ, ಅದು ಎಲ್ಲದರೊಡನೆಯೂ ಅನನ್ಯವಾಗಿರುವುದರಿಂದ ತಾನೇ ಬೇರೆಯಾಗಿರುವ ವಸ್ತುವೇ ಮತ್ತೊಂದು ವಸ್ತುವಿನ ಅಂತವಾಗುತ್ತದೆ. ಅಲ್ವೇ, ನಿಧಾನಕ್ಕೆ ಓದ್ಬೇಕು, ಇದನ್ನ ಪದೇ 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 ಓದ್ಕೋಬೇಕು ನೀವೇನೆ. ಹೌದಲ್ವಾ? ಅಂದ್ರೆ ಯಾವ್ದಾದ್ರು ಒಂದು ವಸ್ತುವಿನ ಜೊತೆ ಇಲ್ಲಿದ್ದರೆ ವಸ್ತು ಅಂತ್ಯವಾಗುತ್ತದೆ, ಬ್ರಹ್ಮ ಅಂತ್ಯವಾಗುವುದಿಲ್ಲ. ಹೌದಲ್ವಾ? ನಿಮಗೆ ವಸ್ತು ಈ ಶರೀರ ಸ್ಥೂಲ ಶರೀರ ಸತ್ತೋಗ್ಬಿಟ್ರೆ ಬ್ರಹ್ಮನೂ ಕ್ಲೋಸ್ ಆಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಆವಾಗ ಸೃಷ್ಟಿನೇ ಇಲ್ವಲ್ಲ. ಅದಕ್ಕೋಸ್ಕರ ಸೃಷ್ಟಿಯ ಬಗ್ಗೆ ಹೇಳಬೇಕಾದ ನೆಸೆಸಿಟಿ ಇಲ್ಲ. ಬ್ರಹ್ಮದ ಬಗ್ಗೆ, ಬ್ರಹ್ಮನೇ ಎಲ್ಲವೂ ಎಲ್ಲದರಲ್ಲೂ ಇರತಕ್ಕಂಥ ಚೈತನ್ಯ ಅಂತ ಹೇಳೋದು ಶ್ರುತಿಯ ಮುಖ್ಯ ವಾಕ್ಯವಾಗಿರುತ್ತೆ ಹೊರತು ಯಾವಾಗಲೂ ಕೂಡ ಬೇರೆ ಇರುವುದಿಲ್ಲ. ಸೊ ವಾಚ್ಯವೇ ಬೇರೆ, ಅದು ಆರಂಭವೇ ಬೇರೆ ನೋಡಿ, ಭಾವನೆ ಬೇರೆ. ಸೊ ಭಾವಾರ್ಥವನ್ನೂ ಮೀರಿದ್ದು ಭಗವಂತ ಆಗಿರೋದ್ರಿಂದ ಭಗವಂತನನ್ನು ನಾವು ಯಾವ ಥರ ನೋಡಬೇಕು ಆ ಥರ ನೋಡಬೇಕು. ಭಯ ಹೇಳ್ದ, ಎಲ್ಲರೂ ಸಾಯ್ತಾ ಇರೋರು, ಸತ್ತಿರೋರು ಇದನ್ನ ಯೋಚಿ ಯಾರೋ ಪಂಡಿತನು ಕೂಡ
ಅಳುವುದಿಲ್ಲ. ಯಾಕೆ ಅಳುವುದಿಲ್ಲ? ಯಾಕೆಂದ್ರೆ ನಾನು ಅನ್ನುವುದು ಆತ್ಮ ಆಗಿದೆ, ಆತ್ಮಕ್ಕೆ ಯಾವುದು ಹುಟ್ಟು ಸಾವುಗಳಿಲ್ಲ, ಆದ್ದರಿಂದ ಅಳಬೇಕಾದ ಅವಶ್ಯಕತೆ ಇಲ್ಲ. ಇದು ಜ್ಞಾನ, ಅದು ಬರ್ಬೇಕಲ್ಲ, ಎಲ್ಲಿವರೆಗೂ ಬರಲ್ಲ ನೋಡಿ. ಮತ್ತೊಂದು ವಸ್ತು ಎಂಬ ಬುದ್ಧಿಯೇ ಪ್ರಸಕ್ತವಾದ ಮತ್ತೊಂದು ವಸ್ತುವನ್ನು ಬಿಟ್ಟು ಹೋಗುವುದು ನೋಡಿದ್ರ. ಆದ್ರೆ ಬಿಟ್ಟು ಹೋಗುವುದಕ್ಕೆ ವಸ್ತು ಅಲ್ಲ, ಈ ಜ್ಞಾನವೇ ಬಿಟ್ಟು ಹೋಗುವುದು. ಉದಾಹರಣೆಗೆ ಎಷ್ಟೋ ಸತಿ ನಿಮ್ಗೆ ಹಾವು ಮತ್ತು ಪೈದರು ಹೇಳಿರ್ತೀನಿ, ಹ್ಞೂ, ರಜ್ಜು ಮತ್ತು ಹಗ್ಗದ್ದಿದೆಯಲ್ಲ ಅದು, ಅಲ್ಲಿ ಹಗ್ಗವೂ ಇರಲಿಲ್ಲ ರಜ್ಜು ಇರಲಿಲ್ಲ, ಹಾವು ಇದೆ ಹಗ್ಗದ ಮೇಲೆ ಇದೆ ಎಂಬ ಏನಿತ್ತು, ಮೋಹ ಇತ್ತು. ಸೊ ಇಲ್ಲದೇ ಇರುವ ಹಗ್ಗದ ಮೇಲೆ ಇಲ್ಲದೇ ಇರುವ ಹಾವನ್ನು ನಾವು ಆಪಾದೆ ಮಾಡಿದ್ರೆ ಅದಕ್ಕೇನಂತ ಕರಿಬೇಕು? ಅಜ್ಞಾನ. ಇಲ್ಲದೇ ಇರುವ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲದೇ ಇರುವ ಹಗ್ಗದ ಮೇಲೆ ಇಲ್ಲದೇ ಇರುವ ಹಾವನ್ನು ಆಪಾದನೆ ಮಾಡಿದರೆ ಅದು ಇಲ್ಲ ಇದು ಇಲ್ಲ ಅಂತ ಆಯ್ತಲ್ಲ. ಆಗ ನಾವು ಏನಿದೆ, ಯಾವ ಕಾರಣದಿಂದ ನಾವು ಅದನ್ನು ಮಾಡಿದ್ದೀವಿ? ಕಾರಣವೇ ಇಲ್ಲ ಅಂತಾಯ್ತು. ಯಾಕೆ? ನನ್ನ ಬುದ್ಧಿ ಅಜ್ಞಾನದಿಂದ ಕೂಡಿದೆ. ಸೊ ಈಗ ನಂಗೆ ಹೋಗ್ಬೇಕಾದ್ದು ಹಗ್ಗನೂ ಅಲ್ಲ ಹಾವೂ ಅಲ್ಲ, ಅದರೆರಡರ ಬಗ್ಗೆ ನನಗಿರುವ ಅಜ್ಞಾನ ಹೋಗಬೇಕು, ಅಜ್ಞಾನ ತೊಲಗಬೇಕು. ಇದನ್ನು ಚೆನ್ನಾಗಿ ಗ್ರಾಪ ಇಟ್ಕೊಳ್ಳಿ. ಯಾಕೆ ಹಗ್ಗ ಇರಬೇಕಲ್ಲ ಅಲ್ಲಿ ಅಂತ ನೀವೇನಾದ್ರು ಬಂದರೆ, ಆಹಾ, ಏಕೆಂದರೆ ನಿಮಗೆ ಭ್ರಮೆ ಆಗಿದ್ದು ಹಗ್ಗವು ಇದೆಲ್ಲವೂ ಕೂಡ ಸರ್ವಂ ಕಲ್ಯುದಂ ಬ್ರಹ್ಮ ಆಗಿದ್ದ, ಇದೆ ಅನ್ನುವುದಕ್ಕೂ ಬ್ರಹ್ಮನೇ ಕಾರಣ, ಇಲ್ಲ ಅನ್ನುವುದಕ್ಕೂ ಬ್ರಹ್ಮನೇ ಕಾರಣ. ಏಕೆ? ಏಕೆಂದರೆ ಬ್ರಹ್ಮೋ ಸತ್ಯಂ ಜ್ಞಾನಂ ಅನಂತಂ. ಅಲ್ಲಿಗೆ ತಗೊಂಡೋಗಿ ನಿಲ್ಸ್ಕೋಬೇಕು ನೀವೇನೆ ಮುಂದಕ್ಕೆ. ಯಾವ ವಸ್ತುವಿನ ಬುದ್ಧಿಯು ಯಾವ ವಸ್ತುವನ್ನು ಬಿಟ್ಟು ಹೋಗುವುದೋ ಅದು ಅದರ ಅಂತವು. ಅದು ಹೇಗೆಂದರೆ, ಎತ್ತೆಂಬ ಬುದ್ಧಿಯು ಕುದುರೆಯನ್ನು ಬಿಟ್ಟು ಹೋಗುತ್ತದೆ, ಆದ್ದರಿಂದ ಗೋತ್ವ ಎಂಬುದು ಅಶ್ವತ್ಥದಲ್ಲಿ ಕೊನೆಗಾಣುವುದರಿಂದ ಅದು ಅಂತವುಳ್ಳದ್ದೇ ಆಗಿರುತ್ತದೆ. ಒಂದಕ್ಕೊಂದಿಗೆ ಸಂಬಂಧನೇ ಇಲ್ಲ. ಈ ಎಕ್ಸಾಂಪಲ್ ಹೇಳ್ತಾರೆ, ಬೇರೆ ಬೇರೆ ಆಗಿರುವ ವಸ್ತುಗಳಲ್ಲಿ ಇರುವುದು ಕಂಡು ಬರುತ್ತದೆ. ಟಿಪ್ಪಣಿ ಹೇಳ್ತಾರೆ, ಎತ್ತೆಂಬುದು ಅಶ್ವಾದಿ ಪ್ರಾಣಿಗಳಲ್ಲಿ ಒಂದೂ ಅಲ್ಲ, ದೇವಾದಿಗಳು ಅಲ್ಲ, ಜಡ ವಸ್ತುಗಳು ಅಲ್ಲ. ಗೋತ್ವ ಬುದ್ಧಿಯು ಅನೇಕ ವಸ್ತುಗಳಲ್ಲಿ ಉಂಟಾಗುವುದಿಲ್ಲ, ಆದ್ದರಿಂದ ಗೋತ್ವಕ್ಕೆ ವಸ್ತುವಿನಿಂದ ಅಂತ ಉಂಟು. ಹೀಗೆಯೇ ಮಿಕ್ಕ ಭಿನ್ನ ವಸ್ತುಗಳಿಗೂ ಅರಿಯಬೇಕು. ಇದು ಗೋ ಅಂತ ಹೇಳ್ಬೇಕಾದ್ರೆ ಗೋವಿನ ತತ್ವ ಅದ್ಯಾದ್ರೊಳಗೂ ಇಲ್ಲಿ ಇರ್ಬೇಕು ತಾನೆ, ಇಲ್ಲೇ ಇರ್ಬೇಕಾದ್ರೆ ಗೋ ಯಾಕೆ, ಗೋನೇ ಬೇರೆ ಅದೇ ಬೇರೆ, ಅದು ಅಲ್ಲ ಅಂತ ಅಂದ್ಬಿಟ್ಮೇಲೆ ಅದ್ರ ತತ್ವ ಇದಕ್ಕೆ ಅಂಟದೇ ಇಲ್ವಲ್ಲ, ಹೌದಲ್ವಾ? ಈ ಸ್ಥೂಲ ಶರೀರ ನಾನಲ್ಲ, ಸೂಕ್ಷ್ಮ ಶರೀರ ನಾನಲ್ಲ, ಕಾರಣ ಶರೀರವೂ ನಾನಲ್ಲ, ಎಲ್ಲ ಪರಮಾತ್ಮನೇ. ನೀವು ಅಂದ್ಬಿಟ್ಮೇಲೆ ಇಲ್ಲಿವರೆಗೂ ನಿಮ್ಗೆ ಯಾವುದರ ಜೊತೆ ಅಂಟಿತ್ತೋ ಅಲ್ವಾ? ಶರೀರ ವಾಂಗ್ಮನೋ ಭಿರ್ಯತ್ ಕರ್ಮ ಪ್ರಾರಭತೇನರಹ ನ್ಯಾಯಂ ವಾ ವಿಪರೀತಂ ವಾ ಸಿ ತಸ್ಯ ಈ ಪಂಚಯಿತೆ ತಸ್ಯ ಹೇತವಾಹ. ನಮಗೆ ಅಧಿಷ್ಠಾನ ಕರ್ತ ಕರ್ಣ ಇದೆಲ್ಲನೂ ಇರೋದು ಯಾವಾಗ ಬರುತ್ತೆ? ಈ ಕರ್ಣಗಳಲ್ಲೂ ಸೇರಿದಾಗ ಬರುತ್ತೆ, ಇದ್ದಾಗ ಬರುತ್ತೆ. ಅದನ್ನ ಹಿಡಿದು ಆಟ ಆಡ್ತಾ ಇರುವಾಗ ಅವನು ಅದು ಕೋಟ ಹಾಕ್ಕೊಂಡಾಗ ಲಾಯರು, ಆಚೆ ಕಡೆ ಬಂದ ಲಾಯರ್ ಅಲ್ಲ ಫ್ರೆಂಡು, ಅದಲ್ವಾ? ಸೊ ಅದರಿಂದ ಇಲ್ಲಿ ನೀವು ಒಂದೊಂದನ್ನು ಬಿಡಿಸಿಕೊಳ್ತಾ ಹೋಗಬೇಕು, ಬೇರೆ ಏನಿಲ್ಲ ಇದರೊಳಗಡೆ. ಬಿಡಿಸುವ ಕೆಲಸ ಮಾಡಲೇಬೇಕಾಗಿಲ್ಲ, ಏಕೆಂದರೆ ಎಲ್ಲವೂ ಬಿಡಿ ಬಿಡಿಯಾಗೇ ಇದೆ, ಇಡಿಯಾಗಿರುವಂತೆ ಕಾಣುತ್ತದೆ. ನೀವು ಕಾಣುತ್ತಿರುವುದು ಸಂಸಾರ, ಇರುವುದು ಬ್ರಹ್ಮ, ಅಷ್ಟೇ ತತ್ವ. ಮುಂದೆ, ಆದರೆ ಹಾಗೆ ಬ್ರಹ್ಮಕ್ಕೆ ಭೇದವಿರುವುದಿಲ್ಲ. ಬ್ರಹ್ಮಕ್ಕೂ ಬ್ರಹ್ಮವು ಎಲ್ಲಕ್ಕೂ ಕಾರಣವಾಗಿರುವುದರಿಂದ ಅದೇ ಎಲ್ಲವೂ ಆಗಿರುತ್ತದೆ. ಆದ್ದರಿಂದ ಅದಕ್ಕೆ ವಸ್ತುವಿನಿಂದಲೂ ಆನಂತ್ಯವಿದೆ. ಅಂದ್ರೆ ಅರ್ಥ ಏನು? ವಸ್ತು ಅದನ್ನು ಬಿಡಬಹುದು, ಆದ್ರೆ ಆ ವಸ್ತುವಲ್ಲಿ ಅದು ಇರುತ್ತದೆ. ಕಾಲ ದೇಶ, ಇದಕ್ಕೆ ಕಾಲ ದೇಶ ವಸ್ತುವಿಗೆ ಬದ್ಧವಾಗಿರತಕ್ಕಂಥ ಈ ಸ್ಥೂಲ ಏನಿದೆ, ಈ ಸ್ಥೂಲ ಅನ್ನೋದು ಜ್ಞಾನದಿಂದ ಕೊನೆಗೊಳ್ಳಬೇಕು, ಅಷ್ಟೇ ಅರ್ಥ ನೋಡಿ. ಇನ್ನು ಬ್ರಹ್ಮವು ಎಲ್ಲದರೊಡನೆಯೂ ಅನನ್ಯವಾಗಿರುತ್ತದೆ ಎಂಬುದು ಹೇಗೆ ಎಂದರೆ ಹೇಳುತ್ತೇವೆ ಕೇಳಿ. ಅದು ಎಲ್ಲ ವಸ್ತುಗಳಿಗೂ ಕಾರಣವಾಗಿರುವುದರಿಂದ ಎಲ್ಲದರೊಡನೆಯೂ ಅನನ್ಯವಾಗಿದೆ. ಬ್ರಹ್ಮವು ಕಾಲ ಆಕಾಶ ಮುಂತಾದ ಎಲ್ಲ ವಸ್ತುಗಳಿಗೂ ಕಾರಣವಾಗಿರುತ್ತದೆ. ಕಾಲ ಆಕಾಶ ಮುಂತಾದವುಗಳೆಲ್ಲವೂ ಕಾರ್ಯವಾಗಬಹುದು ಎನ್ನುವುದಕ್ಕೆ ಅವು ವಿಭಕ್ತವಾಗಿರುವುದೇ ಹೇತುವೆಂದು ಸೂತ್ರ ಭಾಷೆಯಲ್ಲಿ ಹೇಳಿದೆ. ವಿಭಕ್ತವಾಗಿರುವುದು ಅಂದ್ರೆ ಅರ್ಥ ಏನು ಅಂದ್ರೆ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ದು, ಎಲ್ಲರ ಜೊತೆ ಇದ್ದುವೆ ತಾನು ತನ್ನಷ್ಟಕ್ಕೆ ತಾನಿರತಕ್ಕಂಥದ್ದಕ್ಕೆ ವಿಭಕ್ತವಾದ ಅಂತ ಕರೀತಾರೆ. ಇದು ನಮಗೆ ಬ್ರಹ್ಮಸೂತ್ರಗಳಲ್ಲಿ ಬರುತ್ತೆ ಮಾತು. ಸೊ ವಿವಿಕ್ತವಾಗಿರುವುದು ಅಂದ್ರೆ ಅರ್ಥ ಅಂಟಿಯೋ ಅಂಟದಂತಿರುವುದು, ಅಂಟು ಬೇಕಾಗಿರುವುದು ಸಂಸಾರಕ್ಕೆ, ಅಂಟದೇ ಇರುವುದು ಬ್ರಹ್ಮಜ್ಞಾನಕ್ಕೆ, ಹೌದಲ್ವ? ಅದರಿಂದ ಸತ್ಯಂ ಜ್ಞಾನಂ ಅನಂತಂ ಇದು ಮೂರೂ ಪರಬ್ರಹ್ಮನ ಲಕ್ಷಣವಾಗಿದೆ ಹೊರತು ವಾಚ್ಯಾರ್ಥವಾಗಿರುವುದಿಲ್ಲ ಮತ್ತು ಅದು ಭಾವಾರ್ಥವಾಗಿರುವುದಿಲ್ಲ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹನ ಅನಾಸ್ತ ಕಿಂಚನ, ಹೌದಾ? ನಿಧಾನಕ್ಕೆ ಇದನ್ನು ಪದೇ 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 ಓದ್ತಾ ಇದ್ರೆ ಮಾತ್ರ ನಮಗೆ ನಮ್ಮ ಸ್ವರೂಪ ಜ್ಞಾನ ಬರುತ್ತೆ. ಇಲ್ದಿರ ಅಷ್ಟೊಳಗೆ ಜೀವನ ಮುಗಿದು ಶರೀರನೇ ಹೊಟ್ಟೋಗಿಬಿಡುತ್ತೆ, ಜ್ಞಾನನೇ ಹೊಟ್ಟೋಗುತ್ತೆ. ಏನು ಮಾಡೋದು ಅವಾಗ?
ಕಾಲವು ಕಾರ್ಯವೆಂದದ್ದರಿಂದ ತಾರ್ಕಿಕರು ಹೇಳುವಂತೆ ಕಾರ್ಯ ನಿಯತ ಪೂರ್ವ ವೃತ್ತಿಯಾದದ್ದು ಕಾರಣವೆಂಬುದನ್ನು ಒಪ್ಪುವುದಿಲ್ಲ ಎಂದಂತೆಯೇ ಆಯಿತು. ಆಮೇಲೆ ಆಕ್ಷೇಪ, ಹಾಗಾದರೆ ಎಲ್ಲೋ ಹಾಗಾದರೆ ಕಾರ್ಯಕ್ಕೆ ಹೋಲಿಸಿದರೆ ಬ್ರಹ್ಮವು ಅಂತ್ಯವುಳ್ಳದ್ದೆಂದಾಯಿತಲ್ಲ. ಹೌದಲ್ವಾ, ಈಗ ನೋಡಿ ಉತ್ತರ ಹೇಳ್ತಾರೆ. ಪರಿಹಾರ ಹಾಗಲ್ಲ, ಏಕೆಂದರೆ ಕಾರ್ಯವೆಂಬ ವಸ್ತು ಅನೃತವಾಗಿರುತ್ತದೆ. ಅನೃತ ಅಂದ್ರೆ ಸುಳ್ಳು, ಮೃತವಲ್ಲದ್ದು, ಸತ್ಯವಲ್ಲದ್ದು ಅಲ್ವಾ, ಅಸತ್ಯವಾದದ್ದು ಅಂದ್ರೆ ಮಿಥ್ಯವಾದದ್ದು. ನೋಡಿ, ಕಾರಣಕ್ಕಿಂತ ಬೇರೆಯಾಗಿ ಕಾರ್ಯವೆಂಬುದು ನಿಜವಾಗಿ ಇರುವುದೇ ಇಲ್ಲ. ನೋಡಿದ್ರ, ಹಾಗಿದ್ರೆ ತಾನೇ ಅದರಿಂದ ಕಾರಣ ಬುದ್ಧಿಯು ಅದನ್ನು ಬಿಟ್ಟು ಹೋದೀತು. ಕರೆಕ್ಟ್, ಅದೆಲ್ಲ ಚೆನ್ನಾಗಿ ಪೆನ್ಸಿಲ್ ಮಾಡ್ಕೋತಾ ಇರ್ಬೇಕು. ಕಾರಣ ಕಾರ್ಯ ಎರಡೂ ಕೂಡ ಬೇರೆ ಬೇರೆ ಆಗಿರೋದಿಲ್ಲ, ಕಾರ್ಯವೇ ಕಾರಣವಾಗಿರುತ್ತೆ. ಯಾಕೆಂದ್ರೆ ಕಾರಣದ ವಿಸ್ತಾರವೇ ಕಾರ್ಯ. ಈ ಕಾರ್ಯ ಕಾರಣ ಎರಡು ಇರೋದೇ ಇಲ್ಲ ಭಗವಂತನಿಗೆ. ಯಾಕೆ ಅಂದ್ರೆ ಅವನಿಗೆ ಕಾರ್ಯವೂ ಇಲ್ಲ, ಏಕೆಂದರೆ ಯಾವುದಕ್ಕೂ ಕಾರಣವನಾಗಬೇಕಾಗಿಲ್ಲ. ಸ್ವಭಾವಸ್ತು ಪ್ರವರ್ತತೆ ಭಗವದ್ಗೀತೆ ಇದೆಯಲ್ಲ, ಇಟ್ಕೊಳ್ಳಿ. ಕಾರ್ಯವಾದ ಜಗತ್ತು ಕಾರಣವಾದ ಬ್ರಹ್ಮಕ್ಕಿಂತ ಬೇರೆಯಾಗಿರುವುದಿಲ್ಲ ಎಂಬುದನ್ನು ಸೂತ್ರ ಭಾಷೆಯು ಸ್ಪಷ್ಟಗೊಳಿಸಿದೆ. ಹೌದಾ, ಈ ವಾದವನ್ನು ವಿವರ್ತವಾದ ಎನ್ನುತ್ತಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅದು ವಿವರ್ತವಾದ ಅಂದ್ರೆ ಹೇಗೆ ಅಂದ್ರೆ, ಗಂಗಾ ನದಿಯು ಯಾವಾಗಲೂ ವಿಶುದ್ಧವಾಗಿದೆ ಅಂದ್ರೆ ತನ್ನಲ್ಲಿ ಬರುವವರ ಎಲ್ಲರ ಪಾಪಗಳನ್ನು ತೊಳೆದರೂ ತಾನು ಪಾಪಯುಕ್ತವಾಗುವುದಿಲ್ಲ, ಅವಳು ತಾನು ಯಾವಾಗಲೂ ವಿಶುದ್ಧವಾಗಿ ಇರುತ್ತಾಳೆ. ಅದಕ್ಕೋಸ್ಕರನೇ ಬೇರೆ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕಿಂತ ಗಂಗಾ ನದಿಯಲ್ಲಿ ಬಹಳ ಪವಿತ್ರ ಅಂತ ಹೇಳೋದು. ಯಾಕೆ ಅಂದ್ರೆ ಅದು ಮಳೆಯಿಂದ ಬರುವ ಜಲವಲ್ಲ. ಗಂಗಾ ನದಿ ಇದೆಯಲ್ಲ, ಎಲ್ಲಿಂದ ಬರುತ್ತೆ? ಹಿಮಾಲಯದಿಂದ, ಹಿಮದಿಂದ ಬರತಕ್ಕಂಥದ್ದು, ಪರಿಶುದ್ಧವಾದದ್ದು, ಬ್ರಹ್ಮ ಕಮಂಡಲದಿಂದ ಬರುವುದು, ಶಿವನ ಜಡೆಯಿಂದ. ಎಷ್ಟೊಂದು ಬೇಕಾಷ್ಟು ಗಂಗಾ ಅವತರಣ ಕೇಳಿದಿರಲ್ಲ, ಓದಿದಿರಲ್ಲ ಅದೆಲ್ಲ. ಯಾಕಂದ್ರೆ ನಮಗೆ ಈ ನಿಬೋಧದಲ್ಲಿ ಬರುವ ಮಾತುಗಳು ಅಷ್ಟೇ, ಅದು ಅದು ಹೇಗಾರೋ ಬಂದಿರಲಿ, ಆದರೆ ಇಲ್ಲಿ ನಾವು ನೋಡುವ ನೀರುಗಳಿಗಿಂತ ಅತ್ಯಂತ ಪವಿತ್ರವಾಗಿದ್ದಾಳೆ. ಯಾಕೆ ಪವಿತ್ರವಾಗಿದ್ದಾಳೆ? ಬಂದವರೆಲ್ಲರನ್ನೂ ಪವಿತ್ರಗೊಳಿಸುತ್ತಾಳೆ, ಎಲ್ಲರ ಪಾಪಗಳನ್ನು ತಾನೇ ನುಂಗಿ ಬಿಡುತ್ತಾಳೆ, ಆದರೆ ತಾನು ಮಾತ್ರ ಪವಿತ್ರವಾಗಿಯೇ ಇರುತ್ತಾಳೆ. ಅದು ಕಾರಣದಿಂದ ಅದು ವಿವರ್ತವಾದ. ಒಂದು ಉದಾಹರಣೆ ಹೇಳ್ಬೋದು. ವಿಕಾರವು ಬರಿಯ ಹೆಸರು, ಮಾತಿನ ಕಾರ್ಯವು, ಮಣ್ಣು ಎಂಬುದೇ ಸತ್ಯವು. ಚಾಂದೋಗ್ಯ, ಎಷ್ಟು ಚೆನ್ನಾಗಿದೆ ನೋಡಿ. ಸತ್ಯ ಸತ್ಯವು ಎಂಬ ಬೇರೊಂದು ಶ್ರುತಿಯು ಇದಕ್ಕೆ ಪ್ರಮಾಣವು. ನೋಡಿ, ಪ್ರಮಾಣಗಳು ಕೊಡ್ತಾ ಇದ್ದಾರೆ, ನಾವು ಒಪ್ಕೋಬೇಕಷ್ಟೇ. ನೀವು ವಿಕಾರಗಳೇನಿದೆ ಮಣ್ಣಿನಿಂದ, ನೀವು ಕುಡಿಕೆ ಮಾಡುವುದು, ಮಡಿಕೆ ಮಾಡುವುದು, ಒಂದು ಹೆರಿಗೆ ಮಾಡುವುದು, ಮುಚ್ಚಳ ಮಾಡುವುದು, ಏನು ಬೇಕಾದ್ರೂ ಮಾಡ್ಬೋದು. ಏನು ಮಾಡಿದರೂ ಅದು ಮೂಲದಲ್ಲೇನು ಮಣ್ಣೆ. ಯಾವ ವಿಕಾರಗಳಿರ್ಬೋದು, ಆದರೆ ಆ ಮಣ್ಣಿಗೆ ಯಾವ ವಿಕಾರವೂ ಇಲ್ಲ ಅಲ್ಲ. ಮಣ್ಣನ್ನು ವಿಕಾರ ಮಾಡಿದ್ರೆ ಇಲ್ಲ ಇಲ್ಲ, ಅದು ವಿಕಾರ ಅನ್ನೋದಕ್ಕೆ ತಕ್ಕಂಥದ್ದೆಲ್ಲವೂ ನಮ್ಮ ಅನಿಸಿಕೆಗಳು, ತಾತ್ಕಾಲಿಕವಿರತಕ್ಕಂಥ ಕಾಲದೇಶಕ್ಕೆ ಬದ್ಧವಾಗಿರುವ ಆಕಾರಗಳೇ ವಿಕಾರಗಳು. ಅದರಿಂದ ನಾವು ಅಂತಃಕರಣ ಶುದ್ಧಿಗೆ ಬೇಕಾಗಿರುವುದೆಲ್ಲವೂ ವಿಕಾರ ರಾಹಿತ್ಯ, ಬೇರೆ ಏನಲ್ಲ. ಆಮೇಲೆ ಅದಷ್ಟೇ, ಒಂದಾಗ ಒಂದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಈ ಶ್ರುತಿಯನ್ನು ಹಿಂದೆ ಭಾಷ್ಯ ಭಾಗದಲ್ಲಿ ಬ್ರಹ್ಮವು ಸತ್ಯವೆಂಬುದಕ್ಕೆ ಪ್ರಮಾಣವಾಗಿ ಉದಾಹರಿಸಿತ್ತು. ಹೌದು, ಈಗ ಕಾರ್ಯವು ಅಸತ್ಯ, ಕಾರಣಕ್ಕಿಂತ ಬೇರೆಯಾಗಿ ಇಲ್ಲ ಎಂಬುದಕ್ಕೆ ಪ್ರಮಾಣವಾಗಿ ಉದಾಹರಿಸಿದೆ. ಆಮೇಲೆ ಭಾಷ್ಯ ಅರ್ಥ, ಆದ್ದರಿಂದ ಆಕಾಶವೇ ಮುಂತಾದದ್ದಕ್ಕೂ ಕಾರಣವಾಗಿರುವುದರಿಂದ ಮೊದಲನೆಯದಾಗಿ ಬ್ರಹ್ಮವು ದೇಶದಿಂದ ಅನಂತವೆಂದಾಯಿತು. ಆಕಾಶವು ದೇಶದಿಂದ ಅನಂತ ಎಂಬುದು ಪ್ರಸಿದ್ಧವಾಗಿದೆ ಅಷ್ಟೇ, ಅದಕ್ಕೆ ಈ ಬ್ರಹ್ಮವು ಕಾರಣ. ಎಲ್ಲಾ ದೇಶಗಳಲ್ಲೂ ಆಕಾಶವು ಏಕರೂಪ, ಆಕಾಶವಿಲ್ಲದ ದೇಶವೇ ಇಲ್ಲ. ಕರೆಕ್ಟ್. ಆದ್ರೆ ಅಂತಹ ಆಕಾಶಕ್ಕೂ, ಅಂತಹ ಅಗಲವಾಗಿರುವ ಎಲ್ಲ ಕಡೆಯೂ ಇರುವ ಆವೃತವಾಗಿರತಕ್ಕಂಥ ಆಕಾಶಕ್ಕೂ ಕಾರಣ ಒಂದಿರ್ಬೇಕಲ್ಲ ಅಂತ ಬಂದಾಗ ಬ್ರಹ್ಮ ನಿಲ್ಲುತ್ತಾನೆ, ನಿಲ್ಲುತ್ತದೆ. ಅದರಿಂದ ಬ್ರಹ್ಮವು ಅನ್ನತಕ್ಕಂಥದ್ದು ವಿವರ್ತವಾಗಿದೆ, ಎಲ್ಲದರಲ್ಲೂ ಇದ್ದುಕೊಂಡು ತನ್ನ ಪಾಡಿಗೆ ತಾನು ಇರುತ್ತದೆ. ಅದೇಗೆ ಅನ್ನೋದು ಇವಾಗ ಅದೇ ನೀವು ಉದಾಹರಣೆಗಳೆಲ್ಲ ಕೊಟ್ಟಿದ್ದಾರೆ. ಆದ್ದರಿಂದ ದೇಶದಿಂದ ಆತ್ಮನಿಗೆ ಆನಂತ್ಯವು ಸಿದ್ಧವಾಯಿತು. ಸರ್ವಗತವಲ್ಲದ್ದರಿಂದ ಸರ್ವಗತವಾದದ್ದು ಯಾವುದು ಉಂಟಾಗುವುದು ಕಂಡಿಲ್ಲವೇ ಇಲ್ಲ. ನೋಡಿ ಟಿಪ್ಪಣಿಯಲ್ಲಿ ಹೇಳ್ತಾರೆ, ಈ ಜಾಗದಲ್ಲಿ ಒಂದನ್ನು ಅರ್ಥ ಮಾಡಬೇಕು. ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಎಷ್ಟು ಚಿಕ್ಕವರು, ನಮ್ಮ ಬುದ್ಧಿ ಎಷ್ಟು ಚಿಕ್ಕದು, ನಮ್ಮ ಆಯುಷ್ಯ ಎಷ್ಟು ಚಿಕ್ಕದು, ನಮ್ಮ ಆರೋಗ್ಯ ಎಷ್ಟು ಚಿಕ್ಕದು, ಎಷ್ಟು ಅತಿಯಾಗಿ ಏನನ್ನೂ ಆಗಿ ವರ್ತಿಸಿದರೂ ನನ್ನ ಇದು ಅತಿ ಸರ್ವತ್ರ ವರ್ಜಯೇತ್ ಅಂತ ಇರೋದ್ರಿಂದ ನಾನು ಅತಿಯಾಗಿ ಯೋಚಿಸುತ್ತಿದ್ದೇನೆ ಹೊರತು ಇದೆಲ್ಲವೂ ನನಗಿಂತ ನಾನು ಇದಕ್ಕಿಂತ ಭಿನ್ನವಾಗಿರುವವನು. ನಾ ಸೃಷ್ಟಿ ಮಾಡೋಕ್ಕಲ್ವಾ, ನಾ ಸ್ಥಿತಿ ಮಾಡೋಕ್ಕಲ್ಲ, ಸೂರ್ಯ ಚಂದ್ರರು ಇಲ್ವಾ, ನಮಗೆ ಜೀವ ಅಂತ ಅರ್ಥವೇ ಆಗಲ್ವಾ, ಜಗತ್ತು ಅಂತ ಅರ್ಥವೇ ಆಗಲ್ವಾ, ಈಶ್ವರ ಅಂತ ಅರ್ಥನೇ ಆಗಲ್ಲ. ಈಗ ಏನು ಅರ್ಥ ಆಗದೆ ಇರುವಾಗ ನಾನು ಚಿಕ್ಕವನೋ ದೊಡ್ಡವನು ಅಂದ್ರೆ ಅರ್ಥ ಏನು? ಆದರೆ ನನಗೆ ಎಷ್ಟು ಅಹಂಕಾರ ಇದೆ,
ಇದೆಲ್ಲವನ್ನು ಮಿತಿಯಾಗಿ ಮೀರಿಸ್ತಕ್ಕಂಥ ಬಲವಾಗಿರತಕ್ಕಂಥ ದೇಹ ಬುದ್ಧಿ ಇದೆ. ದೇಹ ಬುದ್ಧಿ ಅಂದರೆ ದೇಹವೇ ನಾನು ಎಂಬ ಬುದ್ಧಿ, ಅಲ್ಪ ಬುದ್ಧಿ. ಸೊ ಅಹಂಕಾರ ತ್ಯಜೆತ್ ಸಿ, ಅಹಂಕಾರ ಮಮಕಾರಗಳನ್ನು ಬಿಟ್ಟರೆ ನೀವು ಆಸಕ್ತ ಎಲ್ಲ ಗೊತ್ತಾಗ್ಬಿಡುತ್ತೆ. ಆಸಕ್ತ ಬುದ್ಧಿ ಸರ್ವತ್ರ ಸಿ ಜಿತಾತ್ಮ ವಿಗತ್, ನನ್ನನ್ನು ನಾನು ಗೆಲ್ಲುವುದು ಜಿತಾತ್ಮ ವಿಗತ ಸ್ಪೃಹ, ಮತ್ತೆ ಬರುವುದು ವಾಪಸ್ಸು. ಆ ಥರ ಇದ್ದಾಗ ನೈಷ್ಕರ್ಮ್ಯ ಸಿದ್ಧಿ. ಯತ್ನೆ ಮಾಡಿ ನೋಡಿ, ನಿಮಗೆ ಏನು ಬೇಕೋ ಏನನ್ನು ನೀವು ಮಾಡಬಲ್ಲಿರಿ. ಸಿ ಸ್ಕೂಲ್ಗೆ ಓದ್ತೀವಿ, ಪರೀಕ್ಷೆ ಕಟ್ತೀವಿ, ಆದರೆ ಪಾಸ್ ಆಗ್ತೀವೋ ಫೇಲಾಗ್ತೀವೋ ನಮಗೆ ಗೊತ್ತಿಲ್ಲ. ನಾವು ಚೆನ್ನಾಗಿ ಓದಿರ್ಬೋದು, ಚೆನ್ನಾಗಿ ಬರೆದಿರ್ಬೋದು, ಏನಾದ್ರು ಮಾಡಿರ್ಬೋದು. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಕಾರಣ ನಮಗೆ ಕಾಣುವುದಿಲ್ಲ, ಕಾರ್ಯ ನಾನು ಮಾಡಿದೆ ಅಂತ ನಾವು ಜಂಬ ಕೊಚ್ಕೋತಾ ಇರ್ತೀವಿ. ಇಲ್ಲ ಸಿ, ನಾವು ಚೆನ್ನಾಗಿ ಓದಿದ್ರು, ಎಷ್ಟೇ ಮಾಡಿದ್ರು, ಆಫೀಸ್ ರೂಮಲ್ಲಿ ಇನ್ನೇನು ಬರೀಬೇಕು ಅಂತ ಪೆನ್ ತೊಗೊಂಡಾಗ ಟಕ್ ಅಂತ ಪ್ರಾಣ ಹೊಟ್ಟೋಯ್ತು ಅಂತ ತಿಳ್ಕೊಳ್ಳಿ. ಏನು ಮಾಡ್ತೀರಿ? ಸಿಕ್ಕಾಪಟ್ಟೆ ಓದಿರ್ಬೋದು, ತುಂಬ ಬುದ್ಧಿವಂತ ಇರ್ಬೋದು, ನನಗಿಂತ ಏನಿಲ್ಲ ಅಂತ ಅಂತಿರ್ಬೋದು ವಿದ್ಯಾರ್ಥಿ, ಆಗಲ್ವಲ್ಲ. ಸೊ ಮಾನವ ಜನ್ಮದಲ್ಲಿ ನೀವು ಮಾಡೋ ಪ್ರತಿಯೊಂದು ಕರ್ಮಗಳಲ್ಲೂ ನಿಮ್ಮದೇ ಛಾಯೆ ಇದೆ ಅಂತ ತಿಳಿದುಕೊಳ್ಳಬೇಡಿ. ನೀವಲ್ಲ ಸಿ, ನಾನು ಹೇಳ್ಕೊಡ್ತಾ ಇದ್ದೀನಿ, ನಾನು ಯಾರು ತಿಳ್ಕೊಡ್ತಾ ಇದ್ದೀನಿ, ನೀವು ಯಾರು? ಗ್ರಂಥ ಇದೆ, ಗ್ರಂಥ ಏನು, ಏನು ಇಲ್ಲ, ಇದೆಲ್ಲ ಏನು ಇಲ್ಲವೇ ಇಲ್ಲ, ಏನೋ ಮಾಡ್ಬಿಡ್ತೀವಿ, ಏನೂ ಆಗಲ್ಲ. ಮತ್ತೆ ಇದೆಲ್ಲ ಏನು ಗೊತ್ತಾ, ಅಷ್ಟಮಹಾಸಿದ್ಧಿಗಳನ್ನು ವಿಚಾರ ಬಂದಾಗ ಹನುಮಾನ್ ಚಾಲಿಸ ಹೋದಾಗಲೂ ಕೆಲವ್ರಿಗೆ ಅವು ಹುಚ್ಚಿರುತ್ತೆ, ನಂಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ, ಏನೂ ಆಗಲ್ಲ. ಆ ಥರ ನಂಗೆ ಎಲ್ಲ ಸಿದ್ಧಿ ಗೊತ್ತಿದೆ, ಹೊಟ್ಟೋದನ್ನು ನೋಡಿದ್ದೀನಿ ನಾವು, ನಾನು ನೋಡಿದ್ದೀನಿ, ತುಂಬ ಜನ ಪರಿಚಯನೂ ಇದ್ರು ನನಗೆ. ಅವಾಗ ಆಗಲೇಬೇಕು ಎಲ್ಲವೂ. ಕಾರ್ಯಸಿದ್ಧಿ ಅಂದ್ರೆ ಏನಿರುತ್ತ? ಕರ್ಮ ಫಲಪ್ರಾಪ್ತಿ ಅಂತ ಅಲ್ವಾ. ಕಾರ್ಯಸಿದ್ಧಿ ಅಂದ್ರೆ ಏನು? ಕರ್ಮ ಫಲಪ್ರಾಪ್ತಿ. ಆ ಕರ್ಮ ಫಲಪ್ರಾಪ್ತಿ ಹೇಗಿರುತ್ತೆ? ಕರ್ಮ ಮಾಡುವಾಗ ಕರ್ತೃತ್ವವಾಗಿ, ಕರ್ಮದ ಫಲವನ್ನು ಭೋಕ್ತೃತ್ವವಾಗಿ ನಿಮ್ಮನ್ನು ಕಾಡುತ್ತದೆ. ನಾನು ನಾನು ನಂದು ನಂದು. ಸೊ ಈ ಭಾಗವನ್ನು ನೀವು ಬಿಡದ ಹೊರತು ನಿಮಗೆ ಬ್ರಹ್ಮ ಪ್ರಾಪ್ತಿ ಇಲ್ಲ. ಬ್ರಹ್ಮ ಎಲ್ಲರೂ ಬ್ರಹ್ಮರೇ, ನಾವು ಅವನಿಗೆ ಗೊತ್ತಿಲ್ಲ ಬ್ರಹ್ಮ ಅಂತ, ಅದು ನನಗೆ ಎಲ್ಲರೂ ಬ್ರಹ್ಮವೇ ಅಂತ ನನಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ. ಏಕೆಂದರೆ ಅದೇ ಬ್ರಹ್ಮನೇ ಇಲ್ಲೂ ಇರುವವನು ಅಷ್ಟೇ. ಆದ್ದರಿಂದ ಆತ್ಮನಿಗೆ ದೇಶದಿಂದ ಆನಂತ್ಯವು ಮಿಗಿಲಿಲ್ಲದಂಥದ್ದು ಎಂದಾಗುತ್ತದೆ. ಹಾಗೂ ಅದು ಕಾರ್ಯವಲ್ಲದ್ದರಿಂದ ಕಾಲದಿಂದ ಆನಂತ್ಯವೂ ಸಿದ್ಧವಾಗುತ್ತದೆ. ಅದಕ್ಕಿಂತ ಬೇರೆಯಾದ ಮತ್ತೊಂದು ವಸ್ತುವಿಲ್ಲದ್ದರಿಂದ ವಸ್ತುವಿನಿಂದ ಅನಂತ್ಯವೂ ಸಿದ್ಧವಾಗುತ್ತದೆ. ಆದ್ದರಿಂದಲೇ ಬ್ರಹ್ಮಕ್ಕೆ ಮಿಗಿಲಿಲ್ಲದ ಸತ್ಯತ್ವವೂ ಸಿದ್ಧವಾಯಿತು. ಅಂದ್ರೆ ಪರಿಚ್ಛಿನ್ನವಾದ ಕಾರಣ ಟಿಪ್ಪಣಿ ಇತ್ತು ಎರಡನೇದು, ಪರಿಚ್ಛಿನ್ನವಾದ ಕಾರಣದಿಂದ ಪರಿಚ್ಛಿನ್ನ ವಸ್ತುಗಳೇ ಹುಟ್ಟುವುದು ಕಂಡಿದೆ. ಅಪರಿಚ್ಛಿನ್ನ ವಸ್ತುಗಳು ಹುಟ್ಟಿದ್ದನ್ನು ನಾವು ಕಂಡಿಲ್ಲ. ಸರ್ವಗತವಾದ ಆಕಾಶಾದಿಗಳು ಬ್ರಹ್ಮದಿಂದ ಹುಟ್ಟುವವೆಂದು ಶ್ರುತಿಯು ಹೇಳುವುದರಿಂದ ಬ್ರಹ್ಮವು ಎಲ್ಲಕ್ಕಿಂತಲೂ ಸರ್ವಗತವಾಗಿ ಅನಂತವಾಗಿರಬೇಕೆಂದು ಸಿದ್ಧವಾಗುತ್ತದೆ ಎಂದು ಅರ್ಥ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇಲ್ಲೊಂಚೂರು ಡಿವಿಷನ್ ಮಾಡ್ಕೋಬೇಡಿ. ಜಗತ್ತಿನಲ್ಲಿ ಇರುವುದೇ ಎರಡು, ಒಂದು ಸದ್ವಸ್ತು, ಇನ್ನೊಂದು ಅಸದ್ವಸ್ತು. ಸದ್ವಸ್ತು ನಾನು ಅಂದರೆ ಆತ್ಮವೇ ಸದ್ವಸ್ತು. ಇದನ್ನು ಬಿಟ್ಟು ಮಿಕ್ಕಿದ ಎಲ್ಲನೂ ಏನಾಯ್ತು? ಅಸದ್ವಸ್ತು. ಅಂದರೆ ಅದರ ಜ್ಞಾನ ಏನಾಯ್ತು? ಅಸದ್ಜ್ಞಾನ ಹೊತ್ತಾನೆ. ಸೊ ಅದರಿಂದ ನೋಡಿದಾಗ ನಾನು ನಿತ್ಯ, ಮಿಕ್ಕಿದ್ದೆಲ್ಲವೂ ಅನಿತ್ಯ. ಸೊ ಅನಿತ್ಯದಿಂದ ನಿತ್ಯ ಬರುವುದಿಲ್ಲ, ನಿತ್ಯದಿಂದ ಅನಿತ್ಯ. ಅದನ್ನೇ ಹೇಳ್ತಾ ಇರೋದವರು, ನಿತ್ಯದಿಂದ ಅನಿತ್ಯ ಬರುತ್ತೆ. ಆದರೆ ನಿತ್ಯದಿಂದ ಅನಿತ್ಯ ಬಂದಾಗಲೂ ಅದು ಅನಿತ್ಯ ಅಂತ ನೀವು ಕರೆದಿರೋದ್ರಿಂದ ಸ್ವಲ್ಪ ಮಾತ್ರ ಕಾಲದೇಶದಿಂದ ಬಾಧಿತವಾಗುತ್ತೆ. ಆದರೆ ನಿತ್ಯವಾಗಿರುವ ನನಗೆ ಯಾವಾಗಲೂ ಇರ್ತೇನೆ. ಯಾವ ರೂಪದಲ್ಲಿರ್ತೇನೆ? ಜ್ಞಾನ ರೂಪದಲ್ಲಿರ್ತೇನೆ. ಆ ಶರೀರ ಇದ್ದಾಗಲೂ ಇಲ್ಲದೇ ಇದ್ದಾಗಲೂ, ಅದಕ್ಕೋಸ್ಕರ ಮನುಷ್ಯನಿಗೆ ಕುರಿತು ಹೇಳೋದಿದು, ಬೇರೆ ಪ್ರಾಣಿಗಳಿಗಿಲ್ಲ, ಬೇರೆ ಮನುಷ್ಯನಿಗೆ ಮಾತ್ರ. ನಾನು ಈ ಶರೀರದಲ್ಲಿದ್ದೇನೆ ಭಾಸ್ಕರನಾಗಿ, ಜ್ಞಾನ ಭಾಸ್ಕರನಾಗಿ. ಸೊ ಪ್ರಜ್ಞಾರೂಪವಾಗಿರುವುದರಿಂದ ಪ್ರಜ್ಞಾನ ಬ್ರಹ್ಮ ಅಂತ ಹೇಳ್ತೀವಿ. ಯಾಕೆ ಅಂದರೆ ಪ್ರಜ್ಞೆಯ ಈ ರೂಪದಲ್ಲಿ ಶರೀರದಲ್ಲಿರುವ ನಾನು ಆ ಪರಬ್ರಹ್ಮ ವಸ್ತುವಿನ ವಸ್ತುವಿನ ಸದ್ವಸ್ತುವೆ ಆಗಿರುವುದರಿಂದ ಅಂಶ ರೂಪದಲ್ಲಿ ಇಲ್ಲಿದ್ದೇನೆ. ಇಲ್ಲಿದ್ದೇನೆ ಅಂತ ನಾನು ಅಂತಿರುವುದೇ ಬ್ರಹ್ಮ, ಬೇರೆ ಏನಲ್ಲ ಅಂತ ಡಿಫರೆನ್ಸಿಯೇಷನ್ ತೆಗೆದಾಕ್ಬಿಡ್ಬೇಕು. ಅದು ಹೇಳ್ಕೊಡ್ತಾರೆ ನೋಡು, ಜ್ಞಾನದಿಂದಲೇ ತೆಗಿಬೇಕು, ಬೇರೆ ಏನಿಲ್ಲ. ಆದ್ದರಿಂದಲೇ ಅಂದ್ರೆ ಅನಂತವಾದ ನಿರವಯವಾದ ಬ್ರಹ್ಮಕ್ಕೆ ವಿಕಾರವಿರಲಾರದ್ದರಿಂದಲೇ ಬ್ರಹ್ಮಕ್ಕೆ ಮಿಗಿಲಿಲ್ಲದ ಸತ್ಯತ್ವವು ಸಿದ್ಧವಾಯಿತು. ಸತ್ಯತ್ವ ನಿದ್ಯ ಆಯ್ತು ತಾನೆ. ಅಂದ್ರೆ ಜಗತ್ತಿನ ಸೃಷ್ಟಿ ಎಲ್ಲ ಕ್ಲೋಸ್ ಆಗೋಯ್ತು ಅಂತ ಇಟ್ಕೊಳ್ಳಿ. ಇನ್ನೊಂದು ಸೃಷ್ಟಿ ಆಗ್ತಾ ನೋಡ್ತಾನೆ ಇದೀವಲ್ಲ, ಯುಗ ಎಲ್ಲ ಹೇಳ್ತೀವಲ್ಲ, ಏನೇನು ಹೇಳ್ತೀವಲ್ಲ ಕಲಿಯುಗದಲ್ಲಿ, ಯಾತಕ್ಕೆ ಹೇಳ್ತಿದೆ? ಬ್ರಹ್ಮ ಸತ್ಯವಾಗಿದ್ದರೆ ಜಗತ್ತು ಸತ್ಯ. ಆದರೆ ಯಾವುದರಿಂದ ಸತ್ಯ? ಬ್ರಹ್ಮನಿಂದ ಸೃಷ್ಟಿ ಆಯಿತು. ಏನು ಸೃಷ್ಟಿ ಆಯಿತು ಅದೆಲ್ಲವೂ ಅಸತ್ಯ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಇತ್ಯೇವಂ ರೂಪೋ ವಿನಿಶ್ಚಯ.
ಯೋಯಂ ನಿತ್ಯಾನಿತ್ಯ ವಸ್ತುವೇ ವಿವೇಕಃ. ನಿತ್ಯ ಇದು, ನಿತ್ಯ ಇದು, ಅನಿತ್ಯ ಅಂತ ನೀವು ಒಂದನ್ನ ಇಟ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ನಾನು ಅನ್ನುವ ಜ್ಞಾನ ಸ್ವರೂಪವಾದ ಆತ್ಮವು, ಆತ್ಮದ ಪೂರ್ಣತ್ವವು ಇರತಕ್ಕ ಬ್ರಹ್ಮವು ಸದಾ ಇರತಕ್ಕಂಥದ್ದು, ಯಾವಾಗಲೂ ಇರುವುದು, ಯಾವಾಗಲೂ ಒಂದೇ ತರಹ ಇರುವುದು. ಆದ್ದರಿಂದ ಇದು ಸತ್ಯರೂಪ, ಇದು ಜ್ಞಾನರೂಪ, ಹೌದಲ್ವಾ? ಆದರೆ ಇದ್ರ ಯಾವ ಎಲ್ಲಿದೆಯೋ ಏನು ಮಾಡ್ತಾ ಇದೆಯೋ ಅದೆಲ್ಲವೂ ಕೂಡ ಇರುವುದು. ಆದರೆ ತೊಗೊಟ್ಟೆಲ್ಲರೂ ಹೊಟ್ಟೋಗುತ್ತೆ, ನೀವೇನಾರು ಮಾಡಿ ಅದು ಸೃಷ್ಟಿ ಆಗ್ತಾನೆ ಇರುತ್ತೆ. ಎಷ್ಟೋ ಕೋಟಿ ಕೋಟಿ ಜನ್ಮಗಳಿಂದ ಬರುತ್ತೆ ಎಲ್ಲ ಜೀವಿಗಳು, 84 ಲಕ್ಷ ಜನಗಳು ಹುಟ್ಟತಾನೆ ಇದೆ, ಬರ್ತಾನೆ ಇದೆ, ಹೋಗ್ತಾನೆ ಇದೆ. ಅದರೊಳಗಡೆ ನಾವು ಒಬ್ಬರು ಬಂದ್ಬಿಟ್ಟಿದ್ದೀವಿ, ಹೌದಲ್ವಾ? ನಾವೇ ಬ್ರಹ್ಮ ಅಂತ ಗೊತ್ತಾಗೋದು. ಬ್ರಹ್ಮ ಇಲ್ಲದೇ ಇದ್ದರೆ ನಮ್ಮ ಅಸ್ತಿತ್ವವೇ ಇಲ್ಲ. ಈಗಂತ ನಿಮಗೆ ಸ್ವಲ್ಪವಾದರೂ ಹೊಳೆಯಬೇಕಾದರೆ ಮಾನವ ಜನ್ಮವೂ ಬೇಕು, ಅಲ್ವಾ? ಧ್ಯಾನ ಅವಸ್ಥಿ ತದ್ಗತೇನ ಮನಸ ಸಿ ಪಶ್ಯಂತಿಯಂ ಯೋಗಿನೋ ನ ವಿದುಹು ಸುರಹ ಸುರಾಸುರಹ. ಯಾನು ಎಷ್ಟು ಚೆನ್ನಾಗಿದೆ ನೋಡು, ಅಸುರರು ಸುರರು ದೇವಾದಿ ದೇವತೆಗಳು ಯಾರಿಗೂ ಗೊತ್ತಾಗೋದಿಲ್ಲ, ಆದರೆ ಯೋಗಿಗೆ ಮಾತ್ರ ನಾ ಯೋಗ ಯಾಕೆ ಪಡ್ಕೋತೇನೆ? ಸಿ ಧ್ಯಾನದಿಂದ ಅರಿವವನು ಅಂದರೆ ಅದನ್ನೇ ತದಾ ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥ ಯಾನಿದನೋ ಧ್ಯಾನ ಅವತಿ ತತ್ತದ್ ಕಥೆಯ ಮನಸ್ಸ. ಈ ಯೋಗಿಯ ಮನಸ್ಸು ಅದರಲ್ಲೇ ಗತವಾಗಿ ಬಿಟ್ಟಿದೆ, ಮಗ್ನವಾಗಿ ಬಿಟ್ಟಿದೆ, ಮುಳುಗಿ ಹೋಗಿದೆ ಅಂತ ಅರ್ಥ. ಹಾಗಾಗಕ್ಕೆ ನಿಮಗೆ ಹಾಗಾದರೆ ನಿಮಗೆ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಮುಂದಕ್ಕೆ ಆಯ್ತು, ಮುಂದಿನ ಮಂತ್ರ. ಮುಂದಿನ ಮಂತ್ರ ಏನು? ಬೇರೆ ಮಂತ್ರ. ನೋಡ್ರೆ ಈಗ ಅರ್ಥ ಆಯ್ತಾ ಇದು? ಅರ್ಥ ಆಗ್ಲಿಲ್ವಾ? ಇನ್ನೊಂದ್ಸತಿ ಇದನ್ನೇ ಮುಂದಿನ ವಾರ ಮಾಡೋಣ. ಮುಂದಿನ ಮಂತ್ರನೇ ಇದೆ ಅದಕ್ಕೋಸ್ಕರ, ಯಾಕೆಂದ್ರೆ ಇಲ್ಲಿ ನೀವು ಬರ್ತೀವಿ. ಒಂದನ್ನು ಯಾವಾಗ ಹೇಳುವೆ ನಾನು, ಒಂದು ಲಾಸ್ಟ್ ವೀಕ್ ಆದರೂ ಲಾಸ್ಟ್ ವೀಕು ಹೇಳ್ತಾ ಇದ್ದೆ ನಿಮಗೆ, ನಾನು ಅನ್ನುವ ಈ ಪರ್ಯಾಯ ಇದೆಯಲ್ಲ, ಅಹಂ ಪ್ರತ್ಯಯ. ಅಹಂ ಪ್ರತ್ಯಯ ಇದಕ್ಕೆ ಮರ ಗಿಡ ಬರೀ ಇವೆಲ್ಲಾನು ನಾನು, ನಾನು ಮರ, ನಾನು ಗಿಡ, ನಾನು ಸೊಳ್ಳೆ, ನಾನು ಆನೆ, ನಾನು ದೇವತೆ, ನಾನು ದಾನವ, ನಾನು ರಾವಣ, ನಾನು ರಾಮ, ಈ ಥರ ಹೇಳ್ಕೊಂಬನ್ನಿ. ನೀವೇ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿ, ಎಲ್ಲೂ ಸಿಗಲ್ಲ ಇದೆ ಟೆಕ್ಸ್ಟಲ್ಲಿ. ಈ ನಾನು ನಾನು ಎಲ್ಲದಕ್ಕೆ ನಾನು ಜೋಡಿಸಿ ಎಲ್ಲವನ್ನು ಜೋಡಿಸಿರ್ತೀರ, ಅದನ್ನೆಲ್ಲ ತೆಗೆದುಬಿಟ್ಟು ಉಳಿದಿದ್ದೇನು? ಈ ನಾನು ಯಾರು? ರಾವಣನಲ್ಲಿರುವ ನಾನು ಯಾರು? ರಮೇಶ್ನಲ್ಲಿರುವ ನಾನು ಯಾರು? ಮಂಜುವನಲ್ಲಿರುವ ನಾನು ಯಾರು? ನೋಡುವಾಗ ಕಣ್ಣಿನಿಂದ ನೋಡುವವನು ನಾನೇ, ಕೇಳುವಾಗ ಈ ಕಿವಿಯಿಂದ ಕೇಳುವವನು ನಾನೇ, ಅಲ್ಲ? ತಿನ್ನುವುದು ಅಣ್ಣುವುದು ಈ ನಾಲಿಗೆಯಿಂದಲೇ ಬಾಯಿಯಿಂದಲೇ, ಸಿ ಮುಟ್ಟುವುದು ಕೈಯಿಂದಲೇ, ಇದು ನಾನೇ. ಅದೇ ಥರ ಪ್ರತಿಯೊಂದು ಶರೀರದಲ್ಲೂ ಈ ಕ್ರಿಯೆಗಳೆಲ್ಲ ಆಗುತ್ತಿರುವುದು ನಾನು ಹಿಂದೆ ತಾನೇ. ಈ ಥರ ಯೋಚನೆ ಮಾಡಿ, ಆವಾಗ ಏನಂತ ಅರ್ಥ ಬರುತ್ತೆ? ನಾನು ಈ ಶರೀರದಲ್ಲಿ ಮಾತ್ರ ಇಲ್ಲ, ಪ್ರತಿಯೊಂದು ಜೀವರಾಶಿಗಳಲ್ಲೂ ಇದ್ದೇನೆ. ಹಾಗಾದರೆ ನಾನು ಸರ್ವವಿದಿತಃ, ಕರೆಕ್ಟಾ? ಸೊ ನಾನು 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 ಎಲ್ಲದಕ್ಕೂ ಕಣ್ಣಿನಲ್ಲಿ ನೋಟವಾಗಿ, ಮುಂದಕ್ಕೆ ಬ್ರಹ್ಮ ಥರ ಹೋಗ್ಬೇಕಲ್ಲ, ಕಣ್ಣಿನಲ್ಲಿ ನೋಟವಾಗಿ, ಕಿವಿಯಲ್ಲಿ ಶ್ರವಣವಾಗಿ, ಮೂಗಿನಲ್ಲಿ ಗ್ರಂಥವಾಗಿ, ಎಲ್ಲ ಶರೀರಗಳಲ್ಲೂ ಬೇರೆ ಇದೆ. ತನ್ಮಾತ್ರ ಬೇರೆನ ಒಂದೇನಾ? ತನ್ಮಾತ್ರೆಯಿಂದ ಕಾರ್ಯ ಒಂದೇ, ಅದು ವಿಶುದ್ಧವಾಗಿದೆ. ನಾನು ಹಾಗಾದರೆ ಈ ಶರೀರದಲ್ಲಿ ಇರುವಂತೆ ಎಲ್ಲಾ ಕ್ರಿಯೆಗಳನ್ನು ಎಲ್ಲ ಕಡೆಯಲ್ಲೂ ಮಾಡುತ್ತಿರುವವನು ಯಾರೋ ನಾನು. ಈ ನಾನೇ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ ತತ್ವಮಸಿ. ಇದನ್ನು ಇಲ್ಲಿ ಎಲ್ಲ ಚರ್ಮಗಳಿಂದ ನೋಡುತ್ತಾ, ಬೇರೆ ನೋಡುತ್ತಾ, ಅದು ಜಡೆ ಎಂದು, ಇದು ಇದೆಂದು, ಅದು ಲಿಂಗವೆಂದು, ಇದು ಮೂರ್ತಿ ಎಂದು, ಇದು ಶಿವನೆಂದು, ವಿಷ್ಣುವೆಂದು, ನಾವು ಮಾಡುತ್ತಿರುವ ಅಹಂಕಾರಗಳು ಮೋಹದ ಕಾರಣದಿಂದಲೇ ಹೊರತು ಪರಬ್ರಹ್ಮನಿಗೆ ಯಾವುದು ಇರುವುದಿಲ್ಲ. ಆ ಬ್ರಹ್ಮದ ಮೂಲ ವಂಶವಾಗಿರುವ ನಾನು ವಿಶುದ್ಧ ಸತ್ವ. ಹೌದಾ? ಈ ವಿಶುದ್ಧ ಸತ್ವ ಹೇಗಿರುತ್ತೆ? ಜ್ಞಾನಪೂರ್ಣವಾಗಿರುತ್ತೆ. ಸತ್ವಗುಣ ಅಂದರೆ ಜ್ಞಾನ ಪ್ರಧಾನ, ಹೌದಲ್ವಾ? ರಜೋ ಗುಣ ಅಂತಂದ್ರೆ ಕರ್ಮ ಪ್ರಧಾನ. ಆಮೇಲೆ ತಮ ಗುಣ ಅಂದ್ರೆ ಮೋಹ ಅಥವಾ ಅಜ್ಞಾನ. ಈ ಮೂರನ್ನ ಎಲ್ಲ ಇಟ್ಕೊಂಡ್ರೆ ಮನುಷ್ಯ ಇದೇ ಸಂಸಾರ. ಅದರಿಂದ ಅಜ್ಞಾನದ ಕೊಡುಗಂತೆ ಎಲ್ಲವನ್ನ ನಾವು ಎಲ್ಲ ಆ ಶರೀರದಲ್ಲಿ ಈ ಶರೀರ ಎಲ್ಲ ಬಿಡಿಸ್ಬೇಕಾ? ಇಲ್ಲ. ನಿಮ್ಗೆ ಒಂದು ಅರ್ಥ ಬಿಟ್ರೆ, ಈ ಶರೀರದಲ್ಲಿರೋ ಈ ಮೋಹ ಭಾಗವನ್ನ ಅಜ್ಞಾನವನ್ನ ತೆಗೆದು ಬಿಟ್ರೆ ನಾದತ್ತೇ ಸಕ್ಕಚ್ಚಿತ್ ಪಾಪಂ ನಶಸ್ಕೃತ ವಿಭುಹ ಅಲ್ವಾ? ಅಜ್ಞಾನ ಏನಾದರೂ ತಮ್ಮ ಜ್ಞಾನಂ ತೇನೌಹಿ ಅಂತ ಜಂತವ. ಎಲ್ಲ ಜಂತುಗಳು ಇದೇ ಥರನೇ ಮಾಡೋದು ಅಂತ ನೀನು ತಿಳಿದುಕೊಳ್ಳಯ್ಯ ಅಲ್ವಾ? ಆವಾಗಲೇ ಸರ್ವಧರ್ಮ ನೀನೇನು ಅಂಟುಕೊಂಡಿದೆ ಅದೆಲ್ಲ ಬಿಡುಬಿಡು, ಮಾಮೇಕಂ ಶರಣ ವ್ರಜ ಅಂತ ಬ್ರಹ್ಮ ಭಾವವನ್ನು ನೇರವಾಗಿ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಮಾಡಿ ನೋಡಿ, ಆವಾಗ ನಮಗೆ ಏನು ವಾಕ್ಯಗಳೇ ಹೊರಡಲ್ಲ ಬಾಯಲ್ಲಿ. ನಾವೇನಾದ್ರು ಹೊಸದಾಪುರಿ ಹೇಳ, ಏನು ನೆಸಿಟಿ ಇಲ್ಲ, ಬರ್ದಾಗೋಗಿದೆ, ಹೌದಲ್ವ? ಇವಾಗ ಏನು ಮಾಡೋಣ? ಮಂಗಳ ಮಂಗಳ ಸರಿ.